युन प्रवश्य मम वाच इम प्रसुप्ता सजीवय्तीखिलशक्तिधरस्वनाचरणश्रवण प्राणन्नमो भगवते पुरषा तोभ्यं या वर्णपवाक्यागद्यप्यस्वू वाचि नर्तयत क्षिप्रेधा देवी सरस्वती श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्न घटस्थ रक्त चरणां ध्यायेत पराम् अंबिकां दृशा द्राघीयस्य दरदलित नीलोत्पल रुचा दवीयां सं दीनं स्नपय कृपया माम अभिशिवे अनेन आयम धन्यो भवति नचते हानिरियता वनेवा हर्मेवा समकर निपातो हिमकरः ಮನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರ ನನ್ನ ಅಧ್ಯಾತ್ಮ ಬಂಧುಗಳೇ ಎಲ್ಲ ಹಿರಿಯರೇ ಮತ್ತು ಈ ಸರಣಿಗೆ ಪ್ರಾಯೋಜಕರಾಗಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಪರಿವಾರ ವರ್ಗದವರೇ ನನ್ನ ಮತ್ತು ನಿಮ್ಮೆಲ್ಲರ ಮಂದಿರವನ್ನು ಬಿಡುತ್ತಾ ಇರುವಂತಹ ಶ್ರೀಮಾತಾ ಎನ್ನುವಂಥ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಉಪಾಂತ್ಯ ಚಿಂತನೆಗೆ ಇದ್ದೇನೆ ನಾವು ಚಿಂತನೆ ಮಾಡ್ತಾ ಇರುವಂತಹದ್ದು ತ್ರಿಶತಿಯ ಇಪ್ಪತ್ತೆಂಟನೇ ನಾಮ ಏಕಾಗ್ರ ಚಿತ್ತ ನಿರ್ಧ್ಯಾತ ಯೈ ನಮಃ ಅಂತ ಹಾಗಂದರೆ ಏನು ಅಂದರೆ ಏಕಾಗ್ರ ಅಂದರೆ ನಿನ್ನೆ ಹೇಳಿದ್ದೇನೆ ನಾನು ಐಕ್ಯ ರೂಪವಾದಂತಹ ವಿಷಯ ಅಂತ ಚಿತ್ತ ಅಂದರೆ ವಿಜಾತೀಯ ಪ್ರತ್ಯರಹಿತವಾದ ಕೇವಲ ಸಜಾತಿಯ ಪ್ರತ್ಯಯಗಳನ್ನು ಒಳಗೊಂಡ ಮನಸ್ಸು ಅಂತಹ ಮನಸ್ಸು ಯಾವಾಗ ಬರ್ತದೆ ಕೇಳಿದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎನ್ನುವಂತಹ ಈ ಅಷ್ಟಾಂಗ ಯೋಗಗಳ ಅಭ್ಯಾಸದಿಂದ ಎರಡು ತರಹದ ಸಮಾಧಿಗಳು ಸಿದ್ಧಿಸ್ತವೆ ಒಂದು ಸಂಪ್ರಜ್ಞಾತ ಸಮಾಧಿ ಇನ್ನೊಂದು ಅಸಂಪ್ರಜ್ಞಾತ ಸಮಾಧಿ ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮೂರು ಭೂಮಿಕೆಗಳಿವೆ ಆ ಭೂಮಿಕೆಗಳ ಹೆಸರು ಋತಂಭರ ಅದಾದಮೇಲೆ ಇನ್ನೊಂದು ಪ್ರಜ್ಞಾಲೋಕ ಪ್ರಶಾಂತವಾಹಿತ ಅಂತ ಈ ಹಂತಕ್ಕೆ ಹೋಗೋಷ್ಟೊತ್ತಿಗೆ ಅವನು ಸಾಕ್ಷಾತ್ ಬ್ರಹ್ಮಸ್ವರೂಪನೇ ಆಗಿಬಿಡ್ತಾನೆ ಬ್ರಹ್ಮವಿಚ್ ಭವತಿ ಅಂತ ಇಂತಹ ಯೋಗಿಗಳಿಂದ ನಿರ್ಧ್ಯಾತ ಧ್ಯಾನಿಸಲ್ಪಟ್ಟವಳಾದ್ದರಿಂದ ಜಗನ್ಮಾತೆ ಏಕಾಗ್ರ ಚಿತ್ತ ನಿರ್ಧ್ಯಾತ ಇದು ನಾಮದ ಸಂಕ್ಷೇಪವಾದ ಅರ್ಥ ಮತ್ತು ಪುನಃಸ್ಮರಣೆ ನಿನ್ನೆ ದಿವಸ ನಾನು ಹೇಳಿದ್ದರ ಸಾರಾತ್ ಸಾರ ಈಗ ಆ ಅಷ್ಟಾಂಗ ಯೋಗಗಳಿಂದ ಮುಂದಿನ ಹಂತ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ ಹೇಳಿದೆ ಅದಕ್ಕೆ ಸಾಧನಭೂತವಾದಂತಹ ಈ ಅಷ್ಟಾಂಗ ಯೋಗಗಳಲ್ಲಿ ನಾವು ನಿನ್ನೆ ಒಂದು ಅಂಗವನ್ನು ನೋಡಿದ್ದೇವೆ ಯಾವುದನ್ನು ಯಮ ಅಂತ ಮುಂದಿನದು ನಿಯಮ ಅಂತ ಯಮ ಅನ್ನೋದಕ್ಕೆ ಅರ್ಥ ಹೇಳಿದ್ದೆ ನಾನು ಬಿಡುವುದು ಅಂತ ಆ ಬಿಟ್ಟಿದ್ದಕ್ಕೆ ಮತ್ತ ಒಂದು ಸೆಟ್ರೇಟ್ ಆಗಬೇಕು ಬಿಡ್ತಾನೆ ಹೋದರೆ ಏನೂ ಆಗೋದಿಲ್ಲ ಹಾಗಾಗಿ ಬಿಟ್ಟಿದ್ದಕ್ಕೆ ಕೆಲವೊಂದಿಷ್ಟನ್ನು ಹಿಡಿಬೇಕು ಹಾಗಾಗಿ ಎಷ್ಟನ್ನು ಬಿಡ್ತೇವೋ ಅಷ್ಟನ್ನು ಹಿಡಿಬೇಕು ಒಂದು ಹತ್ತನ್ನು ಬಿಟ್ಟು ಐದನ್ನು ಹಿಡಿದ್ರೆ ಏನೂ ಲಾಭ ಇಲ್ಲ ಹತ್ತನ್ನು ಬಿಟ್ಟರೆ ಹತ್ತನ್ನು ಹಿಡಿಬೇಕು ಐದನ್ನು ಬಿಟ್ಟರೆ ಐದನ್ನು ಹಿಡಿಬೇಕು ನಾವು ನಿನ್ನೆ ದಿವಸ ಒಟ್ಟು ಎಷ್ಟು ಹೇಳಿದ್ದೇವೆ ಅಹಿಂಸಾ ಸತ್ಯಂ ಅಕ್ರೋಧ ಶೌಚಂ ಅಲ್ವಾ ಮತ್ತು ಅಪರಿಗ್ರಹ ಅಪರಿಗ್ರಹ ಇಷ್ಟು ಹೇಳಿದ್ದೆ ಹೀಗೆ ಅಂತ ಹಾಗಾಗಿ ಈ ಇಷ್ಟು ಶೌಚ ಹೇಳಲಿಲ್ಲ ನಾನು ಅಕ್ ಅಸ್ಥೇಯ ಮತ್ತು ಬ್ರಹ್ಮಚರ್ಯ ಅಂತ ಹೇಳಿದ್ದೆ ಅಪರಿಗ್ರಹ ಅಪರಿಗ್ರಹ ಅಂತ ಹೇಳಿದ್ದೆ ಆ ಅಪರಿಗ್ರಹದ ಕೊನೆಯ ಭಾಗದಲ್ಲಿ ನಾನು ಹೇಳಿದ್ದೇನೆ ಹೀಗೆ ಐದನ್ನು ಮಾತ್ರ ನೋಡಿದ್ದೇವೆ ಅಂದರೆ ಐದು ಉಪಾಂಗಗಳಿಂದ ಕೂಡಿದಂಥ ಒಂದು ಅಂಗ ಯಮವನ್ನು ನೋಡಿದ್ದೇವೆ ಈಗ ಮತ್ತೆ ಪುನಃ ಐದು ಉಪಾಂಗಗಳಿಂದ ಕೂಡಿದಂಥ ನಿಯಮವನ್ನು ನಾವು ನೋಡಬೇಕು ಈ ನಿಯಮದಲ್ಲಿ ಮತ್ತೆ ಪುನಃ ಐದು ಇವೆ ಯಾವ್ಯಾವುದು ಅಂತಂದರೆ ಮತ್ತೆ ಪುನಃ ಶೌಚಂ ಸಂತೋಷ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಂ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಂ ಶೌಚ ಸಂತೋಷ ತಪಸ್ವಾಧ್ಯ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಈ ಐದು ನಿಯಮಗಳು ಅಂತ ಕರೆಸಿಕೊಳ್ಳುತ್ತೇವೆ ಈ ಐದನ್ನು ನಾವು ಹಿಡಿಯಬೇಕಾದವುಗಳು ಇವುಗಳನ್ನು ನಾವು ಹಿಡಿಬೇಕು ಮೊದಲನೇದು ಶೌಚ ಈ ಶೌಚ ಅಂತ ಬಂದ ತಕ್ಷಣ ಅದರೊಳಗೆ ಮತ್ತೆ ಪುನಃ ಉಪಭೇದಗಳಿವೆ ನಿಯಮದಲ್ಲಿ ಐದು ಮೊದಲನೇದು ಶೌಚ ಅದರೊಳಗೆ ಮತ್ತೆ ಪುನಃ ಉಪಭೇದಗಳಿವೆ ಯಾವ ಯಾವುದು ಅಂದರೆ ಶೌಚ ಅನ್ನೋದಕ್ಕೆ ಅರ್ಥ ಶುಚಿಯಾಗಿರುವುದು ಅನ್ನೋದು ಅದರ ಸ್ಥೂಲವಾದಂಥ ಅರ್ಥ ಶುಚಿ ಅನ್ನೋದಕ್ಕೆ ಅರ್ಥ ಶುಕ್ಲ ಬಿಳುಪು ಸ್ವಚ್ಛ ಟ್ರಾನ್ಸ್ಪರೆಂಟ್ ಅಂತ ಅರ್ಥ ಶುಚಿಯಾಗಿರಬೇಕು ಶುಚಿಯಾಗಿರಬೇಕು ಅಂದರೆ ಯಾವುದರಿಂದ ಶುಚಿಯಾಗಿರಬೇಕು ಅಂದರೆ ಮೊದಲನೇದು ಕಾಯಿಕವಾದ ಶೌಚ ಶೌಚ ದೇಹ ದೇಹದಿಂದ ಶುಚಿಯಾಗಿರುವುದು ಶೌಚ ಪ್ರತಿದಿನವೂ ಸ್ನಾನ ಮಾಡಬೇಕು ತಿಂಗಳಿಗೆ ಒಂದು ಸಲ ಅಲ್ಲ ಅಥವಾ ವಾರಕ್ಕೊಂದು ಸಲ ಅಲ್ಲ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಒಬ್ಬ ಇವನು ಹೇಳಿದಂತೆ ಏನು ಅಂದರೆ ನಾವು ದಿನ ಸ್ನಾನ ಮಾಡಿದರೆ ತಿಂಗಳಿಗೆ ಒಂದ್ಸಲ ಸ್ನಾನ ಮಾಡಿದರೆ ನಮ್ಮ ಮೈ ಇಷ್ಟೆಲ್ಲ ವಾಸನೆ ಅವ್ರು ದಿನ ಸ್ನಾನ ಮಾಡ್ತಾರಲ್ಲ ಅವ್ರ ಮೈ ಎಷ್ಟು ವಾಸನೆ ಇರಬಹುದು ಅಂತ ಅಂದರೆ ಇವ್ರ ಕಲ್ಪನೆಯಲ್ಲಿ ಸ್ನಾನ ಮಾಡಿದ್ರಿಂದಲೇ ವಾಸನೆ ಹೆಚ್ಚಾಗ್ತದೆ ಅಂತ ಯಾಕೆಂದರೆ ಯಾವಾಗಲೂ ಸೆಂಟ್ ಹಾಕ್ಕೊಂಡು ಹತ್ತರ ಹತ್ತರ್ ಅಂತ ಓಡಾಡ್ತಾ ಇದ್ದರೆ ಅಲ್ವಾ ಅವ್ರ ಅಕ್ಕ ಪಕ್ಕ ಬರೋಲ್ಲ ಸತ್ತರಾಗೋಗ್ತಾರೆ ಅಷ್ಟೇ ಹೀಗೆ ಕಾಯ ಶೌಚ ಉಂಟಲ್ಲ ಅದು ಬಹಳ ಮುಖ್ಯ ಆ ಕಾಯ ಶೌಚದಲ್ಲಿ ಯಾವಾಗಲೂ ಸಹ ಶುದ್ಧತೆ ಅದರ ವಾಚಕವಾಗಿ ಈ ಪದ ಬಳಸ್ತೇವೆ ನಾವು ಶುಚಿಯಾಗಿರಬೇಕು ಅನ್ನೋದಕ್ಕೆ ಕಾಯ ಶೌಚ ಅಂತ ವಿಶೇಷವಾಗಿ ನೋಡಿ ಧಾರ್ಮಿಕವಾದಂತಹ ಆಚರಣೆಯಲ್ಲಿ ನಾವು ಈ ಕಾಯ ಶೌಚಕ್ಕೂ ಸಹ ಒಂದು ವಿಶೇಷವಾದ ಸ್ಥಾನವನ್ನು ಕೊಡ್ತೇವೆ ಏನೋ ಸ್ನಾನ ಮಾಡಿ ಬಂದ್ವಿ ಕಾಯ ಶೌಚ ಆಯಿತು ಇಷ್ಟಾದರೂ ಸಾಕ ಇಲ್ಲ ದೇಹಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ಸಹ ಅಂದರೆ ದೇಹದ ಅಥವಾ ಶರೀರದ ಸಂಪರ್ಕಕ್ಕೆ ಬರುವ ಎಲ್ಲ ವಸ್ತುಗಳೂ ಶುಚಿಯಾಗಿರಬೇಕು ಆಗ ಮಾತ್ರ ಅದು ಕಾಯ ಶೌಚ ಅಂತ ಕರೆಸ್ಕೊಳ್ತದೆ ಉದಾಹರಣೆಗೆ ಸ್ನಾನ ಆಯಿತು ದೇಹ ಶುದ್ಧಿ ಆಯಿತು ಯಾವತ್ತೂ ಹದಿನೈದು ದಿವಸ ಹಿಂದೆ ತೊಳೆದಿದ್ದು ಅವತ್ತು ಆ ಬಟ್ಟೆ ಹಾಕ್ಕೊಂಡ್ರೆ ಅದು ಶುಚಿ ಆಗಲಿಲ್ಲ ಅಲ್ವಾ ಹಾಗಾಗಿ ಆ ಧರಿಸುವ ಬಟ್ಟೆಯೂ ಸಹ ಏನಾಗಿರಬೇಕು ಶುಚಿಯಾಗಿರಬೇಕು ಸರಿ ಪೂಜೆ ಕೂತ್ಕೊಳ್ತೀರಿ ಕುಳಿತುಕೊಳ್ಳುವ ಆಸನವೂ ಶುಚಿಯಾಗಿರಬೇಕು ಬಳಸುವ ಪಾತ್ರವೂ ಶುಚಿಯಾಗಿರಬೇಕು ಉಪಯೋಗಿಸುವ ನೀರೂ ಸಹ ಸಾಧ್ಯವಾದಷ್ಟು ಶುಚಿಯಾಗಿರಬೇಕು ಹೀಗೆ ದೇಹದ ಸಂಪರ್ಕಕ್ಕೆ ಯಾವ ಯಾವ ವಸ್ತುಗಳು ಬರ್ತವೋ ಈ ಎಲ್ಲ ವಸ್ತುಗಳನ್ನು ಸೇರಿಸಿಕೊಂಡೇ ಕಾಯ ಶೌಚ ಅಂತ ಕರೀತಾರೆ ಮೊದಲ ಒಂದು ಮಾತು ಹೇಳಿಬಿಡ್ತೇನೆ ಕೆಲವು ಸಲ ಸ್ನಾನ ಮಾಡಲಿಕ್ಕೆ ಬಟ್ಟೆ ತಗೊಂಡು ಹೋಗ್ತಾರೆ ಕೆಲವು ಜನ ಆ ಮೈ ಒರೆಸುವ ಬಟ್ಟೆ ಇದೆಯಲ್ಲ ಅದು ಸುಮಾರು ಇಪ್ಪತ್ತು ದಿವಸ ಹಿಂದೆ ನೀರು ಕಂಡಿರುತ್ತೆ ಅದಾದ್ಮೇಲೆ ಪ್ರತಿದಿನವೂ ಸಹ ಅದನ್ನು ಒರೆಸೋದೇ ಮೈಯಿಂದ ಅಷ್ಟನ್ನೇ ಒಣಗಿ ಹಾಕೋದು ಇಂತಹ ಬಟ್ಟೆಯಿಂದ ಮೈಯನ್ನು ಒರೆಸಿದರೆ ನೀವು ಸ್ನಾನ ಮಾಡಿ ಶುಚಿಗೊಂಡ ದೇಹವೂ ಸಹ ಏನಾಗುತ್ತೆ ಅಶುಚಿ ಆಗ್ತದೆ ಹಾಗಾಗಿ ನಮ್ಮ ಸ್ನಾನಕ್ಕೂ ಸಹ ಒಂದು ಕ್ರಮ ಉಂಟು ಸುಮ್ಮನೆ ಗಜವತ್ ಸ್ನಾನ ಅಲ್ಲ ಹಾಗಿದ್ರೆ ಮೈ ಒರೆಸುವ ಬಟ್ಟೆಯೂ ಸಹ ಅದು ಅಂದೇ ತೊಳೆದು ಒದ್ದೆ ಬಟ್ಟೆ ಆಗಿರಬೇಕು ಅದಿಲ್ಲ ಮೊದಲೇ ತೊಳೆದು ಅದು ಶುಚಿಯಾಗಿರಬೇಕು ಇಂಥ ಬಟ್ಟೆಯಿಂದಲೇ ಒರೆಸ್ಕೊಳ್ಬೇಕು ಹೇಗೆ ಅಂತ ಆವಾಗ ಮಾತ್ರ ಅದು ಕಾಯ ಶೌಚ ಆಗುತ್ತೆ ಕಾಯಕ್ಕೆ ಸಂಬಂಧ ಕಾಯಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ಸಹ ಶುಚಿಯಾಗಿದ್ದಾಗ ಸಂಪ್ರದಾಯದಲ್ಲಿ ಇದನ್ನು ಮಡಿ ಅಂತ ಕರೀತಾರೆ ನಮಗೆ ನಮಗಿದೆಲ್ಲ ಮರ್ತೋಗಿತ್ತು ಕೊರೋನಾ ಇದನ್ನೆಲ್ಲ ಮತ್ತೆ ಪುನಃ ನೆನಪಿಸಿದೆ ನಮಗೆ ಅಲ್ವಾ ಆ ಶುಚಿ ಎಷ್ಟರಿಂದ ಕೇಳಿದರೆ ಕೈಕಾಲು ತೊಳೆಯೋದ್ರಂದು ಪ್ರಾರಂಭ ಆಗುತ್ತೆ ಅಡ್ಡ ಪ್ರಶ್ನೆ ಕೇಳೋರು ತುಂಬ ಜನ ಇದ್ದರು ಮನೆಗೆ ಬಂದ ತಕ್ಷಣ ಯಾಕೆ ಕೈಕಾಲು ತೊಳಿಬೇಕು ಯಾಕೆ ಮುಖ ತೊಳಿಬೇಕು ಅಂತ ಇವಾಗೆಲ್ಲ ಕೇಳೋದು ಬಿಟ್ಟಿದ್ದಾರೆ ಹಾಗಾಗಿ ಥ್ಯಾಂಕ್ಸ್ ಟು ಕರೋನಾ ಅಂತ ಹೇಳಬೇಕು ನಮಗೆ ಅಂತ ಅಲ್ವಾ ಆ ಶುಚಿತ್ವದ ಬಗ್ಗೆ ನಮ್ಮ ಕಲ್ಪನೆಯೇ ಒಂಥರ ಎಡವಟ್ಟಾಗಿ ಬಿಟ್ಟಿದೆ ಯಾಕೆ ಕೇಳಿದರೆ ಆ ನಿಯಮ ಧಾರ್ಮಿಕ ಆಚರಣೆಗೆ ನಾವು ಹೋಗಬೇಕು ಅಂದರೆ ಇಂಥಿಂಥ ಶುಚಿತ್ವ ಇರಲೇಬೇಕು ನೀವು ಆಸ್ಪತ್ರೆಗೆ ಹೋಗ್ತೀರಾ ಆ ಆಸ್ಪತ್ರೆಗೆ ಹೋಗುವಾಗ ಅಲ್ಲೊಂದು ಐ ಸಿ ಯು ಯೂನಿಟ್ ಅಂತ ಇರ್ತದೆ ಅಲ್ಲಿ ನೀವು ಹಾಕ್ಕೊಂಡಂಥ ಈ ಬಟ್ಟೆ ಕೂಡ ನೀವು ಹೋಗ್ತೀರಾ ಅವನೊಂದು ಕೋಟ್ ಕೊಡ್ತಾನೆ ಅಲ್ಲಿ ಅಲ್ವಾ ನೀವು ಹಾಕ್ಕೊಂಡಂಥ ಶೂ ಚಪ್ಪಲಿಯನ್ನು ಸಹ ಬಿಡಬೇಕು ಅಲ್ಲೇ ಅವನೇ ಒಂದು ಕೊಡ್ತಾನೆ ಅದನ್ನೇ ಹಾಕ್ಕೊಂಡು ಹೋಗ್ಬೇಕು ಯಾಕೆ ಅಂದರೆ ನಾವು ಹೊರಗಡೆ ಸುತ್ತಾಡಿ ಬಂದಾಗ ಒಂದಿಷ್ಟು ಬ್ಯಾಕ್ಟೀರಿಯಾಗಳು ಇದರೊಳಗೆಲ್ಲ ಸೇರಿಕೊಳ್ಳುತ್ತವೆ ಅನ್ನೋದು ಪಕ್ಕಾ ಅಲ್ವಾ ಇದೆಲ್ಲವನ್ನೂ ಸಹ ತೊಳೆದು ಶುಚಿ ಮಾಡಿಸ್ಕೊಳ್ಳೋದನ್ನು ಪ್ರಾಚೀನರು ಮಡಿ ಅಂತ ಕರೆದರು ಅಲ್ವಾ ಹಾಗಾಗಿ ಈ ಮಡಿ ಎನ್ನುವಂಥದ್ದು ಅದು ದೇಹದ ಶುದ್ಧಿಯನ್ನು ಉಂಟು ಮಾಡುತ್ತದೆ ತನ್ಮೂಲಕ ಮನಃಶುದ್ಧಿಗೆ ಕಾರಣವಾಗ್ತದೆ ಹಾಗಾಗಿ ಈ ಕಾಯಶೌಚ ಇಷ್ಟಕ್ಕೆ ಮುಗಿದಿಲ್ಲ ಮತ್ತೆ ಮಲಮೂತ್ರಗಳನ್ನು ವಿಸರ್ಜಿಸಿದಾಗ ಮಲಮೂತ್ರಗಳನ್ನು ಶುಚಿಯಾಗಿರಿಸುವುದು ಸಹ ಶುಚಿಯಾಗಿರಿಸಿಕೊಳ್ಳುವುದು ಸಹ ಶೌಚದ ಭಾಗ ಹೀಗೆ ಈ ಎಲ್ಲೆಲ್ಲಿ ನಾವು ಧಾರ್ಮಿಕ ಆಚರಣೆಯನ್ನೆಲ್ಲ ಮಾಡ್ತೇವೋ ಅಲ್ಲೆಲ್ಲ ಶೌಚ ಇರಬೇಕು ಇಷ್ಟೇ ಇದ್ದರೆ ಸಾಕ ಮುಂದಿನದು ಏನು ಅಂದರೆ ಮಾನಸಿಕವಾದ ಶುಚಿ ಮನಸ್ಸು ಕೆಲವು ಜನ ಸ್ನಾನ ಮಾಡಿಬಿಡ್ತಾರೆ ದೇಹ ಮತ್ತು ಪುನಃ ಆದ್ಮೇಲೆ ಅಲ್ಲ ಉಫ್ ಉಫ್ ಅಂತ ಹಾಕ್ಕೊಂಡು ಶುದ್ಧ ಆದ ಎಂದು ಭಾವಿಸ್ಕೊಳ್ತಾರೆ ಆದ್ರೆ ಮನಸ್ಸಿನ ತುಂಬ ರಾಗ ದ್ವೇಷ ಅಸೂಯೆ ಎಲ್ಲ ತುಂಬಿಕೊಂಡು ಅದು ಸದಾ ಕೊಳೆಯಾಗೇ ಇರ್ತದೆ ಅಂದರೆ ದೇಹದ ಕೊಳೆಯನ್ನು ನೀರಿನಿಂದ ತೊಳಿಬಹುದು ಮನಸ್ಸಿನ ಕೊಳೆಯಿಂದ ಯಾವ ನೀರಿಂದ ತೊಳಿಬೇಕು ಯಾವ ಸೋಪ್ ಹಚ್ಚಬೇಕು ಅದಕ್ಕೆ ಆಗತ್ತಾ ಇಲ್ಲ ಅದಕ್ಕಿರುವುದು ಒಂದೇ ಒಂದು ಜಲ ವೇದಾಂತ ಜಲ ಅದರಿಂದ ತೊಳಿಬೇಕು ನೀವು ಹೊರಗಡೆ ಯಾವ ಸೋಪ್ ಪೌಡರ್ ಹಾಕಿ ನೆನೆಸ್ತೇನೆ ಅಂದರೂ ಅದು ಆಗದೇ ಇರುವ ಕೆಲಸ ಕೆಲವು ಜನರ ಮನಸ್ಸು ಕಿಲುಬು ಕಟ್ಟಿ ಹೋಗಿರ್ತದೆ ಮತ್ತು ಕೆಲವು ಜನರ ಮನಸ್ಸು ವಿಷಪೂರಿತವಾಗಿ ಇರ್ತದೆ ಎರಡೂ ಅಷ್ಟೇ ಅಪಾಯಕಾರಿ ಹಾಗಾಗಿ ಈ ಕಿಲುಬು ಕಟ್ಟಿದ ಮನಸ್ಸಿಗೆ ಹುಣಸೆಹಣ್ಣು ರಸ ಹಚ್ಚಬೇಕು ಮತ್ತು ವಿಷಪೂರಿತವಾದದ್ದಕ್ಕೆ ಏನು ಮಾಡಬೇಕು ಅಂದರೆ ವೇದಾಂತ ಜಲವನ್ನು ಹಚ್ಚಿ ಮತ್ತೆ ಮತ್ತೆ ತೊಳಿತಾ ಇರಬೇಕು ಅಷ್ಟು ಹಿನ್ನೆಲೆಯಲ್ಲಿ ಮನಃಶೌಚ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಅಸೂಯೆ ರಾಗ ದ್ವೇಷ ಇವುಗಳಿಂದೆಲ್ಲ ದೂರವಾದಂಥ ಮನಸ್ಸುಂಟಲ್ಲ ಅದು ಶುಚಿಯಿಂದ ಕೂಡಿದ ಮನಸ್ಸು ಮನಃಶೌಚ ಮೇಲೆ ಮುಂದಿನದು ವಾಕ್ಶೌಚ ವಾಕ್ ವಾಕ್ಶುದ್ಧಿ ಸರಿಯಾಗಿ ಮಾತನಾಡು ಅಂತ ಇನ್ನೊಬ್ಬರಿಗೆ ನೋವಾಗದೇ ಹಾಗೆ ಮಾತನಾಡು ವೇದಿಕೆ ಸಿಕ್ಕಿದೆ ಅಂತ ಹೇಳಿ ನಾಲಿಗೆಯನ್ನು ಹರಿಬಿಡಬೇಡ ರಾಜಕಾರಣಿಗಳ ಕೆಲಸಲ್ಲ ನೋಡಿ ಇನ್ನೂ ಇಲೆಕ್ಷನ್ ಮೂರು ತಿಂಗಳೇ ಇದೆ ಆಗಲೇ ಒಬ್ಬೊಬ್ಬರು ಹರಿಬಿಡೋದು ನೋಡಿದರೆ ಬಾಯಿಗೆ ಬಂದಂಗೆ ಎರ್ರ ಬಿರ್ರ ಮಾತಾಡ್ತಾ ಇದ್ದಾರೆ ಅಲ್ವಾ ಇದರಿಂದ ಏನಾಗುತ್ತೆ ಸಮಾಜದ ಸ್ವಾಸ್ಥ್ಯ ಕೆಡತ್ತೆ ಅಕಸ್ಮಾತ್ ಇವರು ಮಾತನಾಡೋದನ್ನು ಮಕ್ಕಳು ಕೇಳಿದರೆ ಆ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಲ್ವಾ ಹಾಗಾಗಿ ಮನೆಯಲ್ಲಿ ಹಿರಿಯರು ಕೂಡ ಮಾತನಾಡುವಾಗ ಶಬ್ದವನ್ನು ಬಳಸುವಾಗ ನಾಲಿಗೆಯನ್ನು ಹಿಡಿದು ಮಾತನಾಡಬೇಕು ಸಾಧ್ಯವಾದಷ್ಟು ಶುದ್ಧವಾದ ಶಬ್ದವನ್ನೇ ಪ್ರಯೋಗ ಮಾಡಬೇಕು ಯಾಕೆಂದರೆ ಶುದ್ಧ ಪ್ರಯೋಗ ಅನ್ನೋದುಂಟಲ್ಲ ಅದು ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಡುವ ಕಾಮಧೇನು ಇದ್ದ ಹಾಗೆ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೇ ಕಾಮಧುಕ್ ಭವತಿ ಅಂತ ಶಬ್ದಗಳನ್ನು ಎರ್ರ ಬಿರ್ರ ಉಪಯೋಗಿಸೋದು ಅಥವಾ ಬಾಯಿಗೆ ಬಂದ ಹಾಗೆ ಯಾರನ್ನೂ ಮಾಡಿದ್ದು ತಪ್ಪು ಅಂತ ಹೇಳುವ ಸಂದರ್ಭದಲ್ಲಿ ಬಳಸಬಾರದ ಶಬ್ದಗಳನ್ನು ಬಳಸೋದು ಇವೆಲ್ಲವೂ ಸಹ ಶುಚಿತ್ವದಿಂದ ದೂರಾದ ಮಾತುಗಳು ಹಾಗಾಗಿ ಇಂತಹ ಶುಚಿತ್ವ ಮಾತಿನಲ್ಲಿ ಇದ್ದರೆ ಅದನ್ನು ಶುಚಿ ಅಂದರೆ ವಾಚಿಕವಾದ ಶುಚಿತ್ವ ಅಂತ ಕರೀತಾರೆ ಇದೂ ಸಹ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಅನಿವಾರ್ಯ ಬೇರೆಯವರಿಗೂ ಸಹ ಬೇಕು ಶಾಲೆಯಲ್ಲಿ ಪಾಠ ಮಾಡುವ ಮೇಸ್ಟ್ರಿಗೂ ಬೇಕು ಮನೆಯಲ್ಲಿ ಹಿರಿಯರಾದಂತಹ ಎಲ್ಲರಿಗೂ ಬೇಕು ಅಲ್ವಾ ಇವರು ಸರಿಯಾಗಿ ಮಾತನಾಡಿದರೆ ಮಕ್ಕಳು ಸಹ ಸರಿಯಾಗಿ ಮಾತನಾಡ್ತಾರೆ ಹಾಗಿಲ್ಲದೇ ಇದ್ದರೆ ಒಂದು ಏತಿ ಇನ್ನೊಂದು ಪ್ರೀತಿ ಆಗ್ತದೆ ಅದು ಆಗಬಾರದು ಹಾಗಾಗಿ ವಾಕ್ಶುಚಿತ್ವ ಅನ್ನೋದು ಸಹ ಬೇಕು ಈ ಮೂರು ಹೇಗೆ ವ್ಯಕ್ತಿಗತವಾಗಿ ಸಾಮಾಜಿಕವಾಗಿ ಅನಿವಾರ್ಯವೋ ಇದರ ಜೊತೆ ಇನ್ನೊಂದು ಶುಚಿತ್ವವೂ ಬೇಕು ಅದನ್ನೇ ದ್ರವ್ಯ ಶುಚಿತ್ವ ಅಂತ ಕರೀತಾರೆ ಅರ್ಥ ಶುಚಿತ್ವ ಅರ್ಥ ಅಂದರೆ ದುಡ್ಡು ಅದು ಶುಚಿಯಾಗಿರಬೇಕು ಪ್ರಾಯಶಃ ನಾನಿನ್ನು ಹೆಚ್ಚಿಗೆ ಹೇಳೋದು ಬೇಡ ಅದ್ರ ಬಗ್ಗೆ ಅಂದರೆ ಇವತ್ತು ಪ್ರಾಯಶಃ ಈ ಅರ್ಥ ಶುಚಿತ್ವ ಅನ್ನೋದು ಅರ್ಥ ಕಳ್ಕೊಂಡು ಬಿಟ್ಟಿದೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕು ಅಂದರೆ ನಾವು ಆ ಅರ್ಥ ಶುಚಿತ್ವದಿಂದ ಎಷ್ಟು ದೂರ ಸರಿಬೇಕು ಅಂತ ಹೋದವರಿಗೆಲ್ಲರಿಗೂ ಗೊತ್ತಿರುತ್ತೆ ಅಕಸ್ಮಾತ್ ಯಾರಿಗಾದರೂ ಗೊತ್ತಾಗದೇ ಇದ್ದರೆ ಒಂದು ಸಲ ಯಾವುದಾದ್ರು ಕಾರ್ಪೊರೇಷನ್ ಆಫೀಸಿಗೆ ಬಿ ಡಿ ಎಗೆಲ್ಲ ಹೋದರೆ ಪ್ರತ್ಯಕ್ಷ ಅನುಭವಕ್ಕೆ ಬರ್ತದೆ ಹೀಗೆ ಹೋದವರು ಹೇಳ್ತಾರೆ ಅಶುಚಿಯ ತಾಣ ಯಾಕೆ ಹೀಗೆ ಕೇಳಿದರೆ ಯಾರು ಬೇಸರ ಮಾಡ್ಕೊಳ್ಬೇಡಿ ನಮ್ಮನ್ನು ಆಳುವ ಅರ್ಥ ಸಚಿವರೇ ನಮ್ಮ ದೇಶದ ಬೊಕ್ಕಸಕ್ಕೆ ಕತ್ತರಿ ಹಾಕಿ ನಮ್ಮ ಶತ್ರು ರಾಷ್ಟ್ರವಾದಂತಹ ರಾಷ್ಟ್ರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೋಟಾ ನೋಟಿಗೆ ಸಹಾಯ ಮಾಡಿದರೆ ಇದರಂತಹ ಅಶುಚಿಯ ಪರಮಾವಧಿ ಇನ್ನೊಂದು ಉಂಟ ಪ್ರಾಯಶಃ ನಾನು ಏನು ಹೇಳ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಿರಬೇಕು ಸೋಕಾಲ್ಡ್ ಫೈನಾನ್ಷಿಯಲ್ ಮಿನಿಸ್ಟ್ರು ಇವರೇನೇ ಶತ್ರು ರಾಷ್ಟ್ರಕ್ಕೆ ನಮ್ಮ ದೇಶದ ನೋಟಿನ ಜೊತೆಗೆ ನೀವು ಮುದ್ರಣ ಮಾಡಿಕೊಳ್ಳಿ ಅಂತ ಒಂದೇ ಕಂಪನಿಗೆ ಪೂರ್ತಿ ಗುತ್ತಿಗೆಯನ್ನು ಕೊಟ್ಟರೆ ಅವರು ನನಗರ್ಧಂ ನಿನಗರ್ಧಂ ಅಂದರು ಇವರೂ ಸಹ ನನಗಾರ್ಧಂ ನಿನಗರ್ಧಂ ಸುಮ್ಮನೆ ಬಾ ಎಸ್ವಾಹ ಅಂತ ಈಗ ಏನಾಯ್ತು ಕೇಳಿದರೆ ಕಂಬಿ ಎಣಿಸೋ ಪರಿಸ್ಥಿತಿ ಆಗಿದೆ ಒಂದು ಸಲ ಈಗ ಮತ್ತೆ ಅನಿಸ್ಬೇಕು ಈಗ ದೇಶದಲ್ಲಿ ಅರ್ಥ ಶುಚಿತ್ವ ಇದ್ದಾಗ ಮಾತ್ರ ಅದು ಪ್ರಗತಿಯ ಕಡೆಗೆ ಹೆಜ್ಜೆ ಹಾಕ್ತದೆ ನಾನು ಹೇಳಿದ್ದನ್ನೆಲ್ಲ ನೀವು ಒಪ್ಕೊಳ್ಬೇಕು ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ ಆದರೆ ಆ ಶುಚಿತ್ವ ಬೇಕು ಹಾಗಾಗಿ ಮೇಲಿಂದ ಶುಚಿತ್ವ ಬಂದರೆ ಕೆಳಗುನೆಯವರೆಗೂ ಸಹ ಅಷ್ಟು ಇಷ್ಟ ರಿಪೇರಿ ಆಗುತ್ತದೆ ಆಳುವವರೇ ತಿನ್ನುವವರಾದರೆ ಸಾಮಾನ್ಯ ಪ್ರಜೆ ಯಾರತ್ರ ಗೋಳನ್ನು ಹೇಳ್ಕೊಳ್ಬೇಕು ಅಲ್ವಾ ಆದ್ದರಿಂದ ಅರ್ಥಶುಚಿತ್ವ ಅದು ದೇಶದಲ್ಲೂ ಹೌದು ದೇಶದ ಅತ್ಯಂತ ಸಣ್ಣ ಒಂದು ಭಾಗವಾದ ಕುಟುಂಬದಲ್ಲೂ ಹೌದು ಅರ್ಥಶುಚಿತ್ವ ಅಂದರೆ ಹತ್ತು ರೂಪಾಯಿಯನ್ನು ಖರ್ಚು ಮಾಡುವಲ್ಲಿ ಹತ್ತೇ ರೂಪಾಯಿ ಖರ್ಚು ಮಾಡಿದರೆ ಅರ್ಥಶುಚಿತ್ವ ನೀವು ದುಡ್ಡಿದೆ ಅಂತೇಳಿ ಲಕ್ಷ ಲಕ್ಷ ನನಗೆ ಬರುತ್ತೆ ಅಂತೇಳಿ ಹತ್ತು ರೂಪಾಯಿ ಖರ್ಚು ಮಾಡುವ ಜಾಗದಲ್ಲಿ ನೂರು ರೂಪಾಯಿ ಖರ್ಚು ಮಾಡಿದರೆ ಅಥವಾ ಅನಗತ್ಯ ವಸ್ತುಗಳನ್ನು ತಂದು ತಂದು ಮನೆಯಲ್ಲಿ ಸೇರಿಸಿಕೊಂಡ್ರೆ ಮನೆ ಮನೆಯಾಗಿರೋದಿಲ್ಲ ಅದೊಂದು ಮಾಲಾಗಿರುತ್ತೆ ಅಷ್ಟೇ ಅಥವಾ ಅದೊಂದು ಏನಾಗುತ್ತೆ ಅಂದರೆ ಪ್ರಾಣಿ ಸಂಗ್ರಹಾಲಯನೋ ಅಥವಾ ಇನ್ನೊಂದು ಏನೋ ಆಗುತ್ತೆ ಈಗ ಮ್ಯೂಸಿಯಂ ಮ್ಯೂಸಿಯಮ್ ಆಗಿಬಿಡುತ್ತೆ ಕೆಲವು ಜನರು ಮನೆಗೆ ಹೋಗೋಕ್ಕೆ ಗೊತ್ತಾಗುತ್ತೆ ಏನಪ್ಪ ಒಂಥರ ಮ್ಯೂಸಿಯಂ ಇದ್ದಂಗೆ ಇದನ್ನು ಅದೆಲ್ಲ ಅರ್ಥ ಅಶುಚಿಯ ದ್ಯೋತಕ ಅಲ್ವಾ ಅಷ್ಟು ಹಿನ್ನೆಲೆಯಲ್ಲಿ ಈ ಅರ್ಥ ಶೌಚ ಎಲ್ಲ ಶೌಚಕ್ಕಿಂತಲೂ ಸಹ ಅರ್ಥಶೌಚ ಹೆಚ್ಚು ಮುಖ್ಯ ಅಂತಲೂ ನಮ್ಮ ಅರ್ಥಶಾಸ್ತ್ರ ಹೇಳುತ್ತೆ ಅಷ್ಟು ನಿನ್ನೆ ದಿವಸ ಶ್ರೀಧರ ಸ್ವಾಮಿಗಳ ವಿಷಯವಾಗಿ ನಾನು ಹೇಳಿದ್ದೇನಲ್ಲ ಅದಕ್ಕೂ ಇದಕ್ಕೂ ನೀವು ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಸ್ಪಷ್ಟ ಆಗುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಮೊದಲನೆಯದು ಶೌಚ ಹಿಡಿಬೇಕು ಸಾಧ್ಯವಾದಷ್ಟು ಕಾಯಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ಆರ್ಥಿಕವಾಗಿ ಶುಚಿತ್ವವನ್ನು ಇಟ್ಟುಕೊಳ್ಳುವುದು ಅದು ಶೌಚ ಇದು ಮೊದಲನೇದು ಇನ್ನು ಎರಡನೇದು ಸಂತೋಷ ಯಾವಾಗಲೂ ಸಹ ಸಂತೋಷವಾಗಿ ಇರಬೇಕು ಇದು ಹೇಗ್ರಿ ಸಾಧ್ಯ ಅಂತ ಪ್ರಶ್ನೆ ನಮಗೆ ಹಂಗಲ್ಲ ಬೆಳಗಾತ ಹೇಳ್ಬೇಕಿದ್ರೆ ಕೋಪ ಕೆಲವು ಜನರ ಮುಖದಲ್ಲಿ ನೋಡಿ ನಗು ಅನ್ನೋದು ಕಾಣೋದೇ ಇಲ್ಲ ಪಾಪ ಅವ್ರಿಗೆ ಹಲ್ಲಿದೆಯೋ ಇಲ್ಲೋ ಅಂತಲೂ ಗೊತ್ತಾಗಲಿಲ್ಲ ಅವರ ಹಲ್ಲನ್ನು ನೋಡೋದು ಬಾತ್ರೂಮಲ್ಲಿರುವ ಗೋಡೆ ಮಾತ್ರ ಹಲ್ಲುಜ್ಬೇಕಿದ್ರೆ ಆ ನಗು ಮಂದಹಾಸ ಭಗವಂತ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದು ಕಣ್ರಿ ನಿಮ್ಮಲ್ಲಿ ಒಂದು ನಾಯಿ ಸಾಕ್ತೀರಾ ಅಂತ ಅಂದ್ಕೊಳ್ಳಿ ಆ ನಾಯಿಗೆ ಬಹಳ ಸಂತೋಷ ಆಯಿತು ಆದರೆ ಅದ್ರ ಮುಖದಲ್ಲಿ ನಗೋದಕ್ಕಾಗತ್ತಾ ಬರುತ್ತಾ ನೀವು ಹೇಳ್ಬೋದು ಓ ಇಟ್ ಈಸ್ ಲಾಫಿಂಗ್ ಅಂತ ಗೊತ್ತಾಗತ್ತೆ ಅದ್ರ ಬಗ್ಗೆ ನೀವು ವಕೀಲಗಿರಿ ಮಾಡ್ತಿದ್ದೀರಿ ಅಂತ ಇವನೇನು ಬ್ರಹ್ಮಜ್ಞಾನಿಗೆ ಗೊತ್ತಾಗ್ಬಿಡ್ತು ನಗ್ತಾ ಇದೆ ಅಂತ ಹಸು ಸಂತೋಷ ವ್ಯಕ್ತಪಡಿಸತ್ತೆ ಆದರೆ ನಗೋದಕ್ಕಾಗತ್ತಾ ಇಲ್ಲ ವಿಚಾರ ಮಾಡಿ ಹಾಗಾಗಿ ನಗು ಅನ್ನುವಂಥದ್ದು ಮನುಷ್ಯನಿಗೆ ಭಗವಂತ ಕೊಟ್ಟಂಥ ಒಂದು ವರ ಹಾಗಾಗಿ ಸಾಧ್ಯವಾದಷ್ಟು ಸಹ ಬರೇ ತುಟಿಯಿಂದ ನಗೋದಲ್ಲ ಹೃದಯ ತುಂಬಿ ನಗಬೇಕು ಅಷ್ಟು ಹಿನ್ನೆಲೆಯಲ್ಲಿ ಯಾವಾಗಲೂ ನಗು ಯಾವಾಗ ಬರುತ್ತೆ ಕೇಳಿದರೆ ಒಳಗಡೆಯಿಂದ ಸಂತೋಷ ತುಂಬಿದಾಗ ಮಾತ್ರ ನಗು ಬರುತ್ತೆ ಒಳಗಡೆಗೆ ಅಸೂಯ ರಾಗ ದ್ವೇಷ ತುಂಬಿಕೊಂಡು ನಗು ಅಂತಂದರೆ ಅದು ಆಗದೇ ಇರೋ ಕೆಲಸ ಅವ್ನು ಬಾಯಿಬಿಟ್ಟ ತಕ್ಷಣ ಗೊತ್ತಾಗ್ತದೆ ಇದು ಕಪಟದ ನಗು ಅಂತ ಅಲ್ವಾ ಆ ನಿಷ್ಕಪಟವಾದ ನಗು ಸಹಜವಾಗಿ ಅದು ಯಾವಾಗ ಬರುತ್ತೆ ಒಳಗಡೆ ಸಂತೋಷ ಇದ್ದಾಗ ಮಾತ್ರ ಬರುತ್ತೆ ಆಗಿಲ್ಲದೆ ಇದ್ದರೆ ಬರೋದಿಲ್ಲ ಸಂತೋಷ ಅದು ಸಹ ಪ್ರಯತ್ನದಿಂದ ನಾವು ಪಡೆಯುವಂಥದ್ದು ಸಂತೋಷ ಇಲ್ಲ ಗಾಂಧಿ ಬಜಾರಕ್ಕೆ ಹೋಗಿ ಯಾವುದಾದ್ರೂ ಒಂದು ಪ್ರಾವಿಜನ್ ಶಾಪಲ್ಲಿ ಒಂದು ಕೆ ಜಿ ಸಂತೋಷ ಕೊಡ್ರಿ ನನಗೆ ಅಂತ ಹೇಳಿದರೆ ಕೊಡ್ತಾರಾ ನೀ ಹೇಳಿದಷ್ಟು ದುಡ್ಡು ಕೊಡ್ತೇನೆ ಸಂತೋಷ ಕೊಡಪ್ಪ ಅಷ್ಟೇ ಒಂದು ಹುಡುಗನಿಗೆ ಹೆಸರು ಕೊಡಬೇಕು ಇವನೇ ಸಂತೋಷ ಕರ್ಕೊಂಡೋಗಿ ಅಂತ ಅಲ್ವ ಹಾಗಾಗಿ ಸಂತೋಷವೂ ಸಹ ಅದು ನಾವು ಅಭ್ಯಾಸ ಮಾಡಿ ಪಡೆಯುವಂಥದ್ದು ನಮ್ಮ ಮನಸ್ಸನ್ನು ಬೇರೆಯವರು ಕದಡಿದಾಗ ಬೇಸರ ಆಗುತ್ತೆ ನಮ್ಮ ಮನಸ್ಸು ಆ ಕದಡುವಿಕೆಗೆ ಒಳಗಾಗದೇ ಇದ್ದರೆ ನಮ್ಮ ಸಂತೋಷವನ್ನು ಯಾರೂ ಕದಿಯೋದಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭ ಬಂದಾಗ ನನಗೆ ಒಂದು ಇತಿಹಾಸದ ಘಟನೆ ನೆನಪಾಗುತ್ತೆ ಕಥೆಯಲ್ಲ ಅಲ್ಲ ಇದು ನಡೆದದ್ದು ಇದು ಮಹಾರಾಷ್ಟ್ರದಲ್ಲಿ ನಿಮಗೆ ಗೊತ್ತು ಮಹಾರಾಷ್ಟ್ರ ನಮ್ಮ ದೇಶದ ಸಂತರ ಬೀಡು ಅದು ಬಹಳಷ್ಟು ಜನ ಸಂತರು ಆಗಿ ಹೋಗಿದ್ದಾರೆ ಸಮರ್ಥ ರಾಮದಾಸರು ಹೆಸರನ್ನು ಕೇಳಿದರೆ ರೋಮಾಂಚನ ಆಗ್ತದೆ ಒಂಥರ ಹೇಗೆ ಅಂತ ಅಲ್ವಾ ಏಕನಾಥ ಅರುವಂಥ ಒಬ್ಬ ಅತ್ಯಂತ ಸಂತ ಶಿಖಾಮಣಿ ಇದ್ದರು ಅಲ್ಲಿ ಅವರು ತಮ್ಮ ಅಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ತಮ್ಮದಾದಂಥ ಒಂದು ಕೊಠೆಯಲ್ಲಿ ಅವರ ಕೊಠಡಿಯಿಂದ ಸುಮಾರು ಒಂದು ಒಂದವರ ಕಿಲೋಮೀಟರ್ ದೂರದಲ್ಲಿ ಗೋದಾವರಿ ನದಿ ತರಿತಾ ಇದೆ ಪ್ರತಿದಿನವೂ ಸಹ ಅವರು ಬೆಳಗಾತ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಮತ್ತೆ ಪುನಃ ಭಗವಂತನ ಚಿಂತನೆಯಲ್ಲಿ ಇದ್ದು ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ದರು ಪ್ರತಿದಿನವೂ ಅವರು ಹೀಗೆ ಹೋಗೋದು ಶುಚಿರ್ಭೂತರಾಗಿ ಬರೋದನ್ನು ಒಬ್ಬಾತ ಈ ಕಟ್ಟೆ ಮೀಟಿಂಗ್ ಮಾಡುವನು ನೋಡಿದ ಇರ್ತಾರಲ್ಲ ಕೆಲಸಲ ಈ ಕಟ್ಟೆ ಮೀಟಿಂಗ್ನವರು ಅಂದರೆ ಗೊತ್ತಾಯ್ತು ನಮಗೆ ನಿರುದ್ಯೋಗಿಗಳು ಅಂತ ಪರ್ಯಾಯ ಪದ ಕಟ್ಟೆ ಮೀಟಿಂಗ್ನವರು ಅಂದರೆ ಅವನು ವೀಳ್ಯದೆಲೆ ಜಗಿತಿದ್ದ ಅವರು ಬರಬೇಕಿದ್ರೆ ಅವರು ಹೆಜ್ಜೆ ಇಡುವ ದಾರಿಯಲ್ಲೂ ಉಗ್ದ ಹಾಗೆ ಉಗ್ದದ್ದೇನಾಯಿತು ಕೇಳಿದರೆ ಅವರಿಗೂ ತಾಕಿತು ಅವರು ತಕ್ಷಣ ಏನು ಬೇಸರ ಮಾಡ್ಕೊಳ್ಳಿಲ್ಲ ವಾಪಸ್ಸು ಹೋದರು ಗೋದಾವರಿಯಲ್ಲಿ ಮತ್ತೆ ಪುನಃ ಸ್ನಾನ ಮಾಡಿ ಬಂದರು ಅವರು ವಾಪಸ್ಸು ಹಿಮ್ಮುಖವಾಗಿ ಹೆಜ್ಜೆ ಹಾಕಿದಾಗಲೇ ಈ ಉಗುಳಿದವನು ಆಲೋಚನೆ ಮಾಡಿದ ಆ ನಾನು ಉಗುಡಿದ್ದನ್ನು ಆಗಲಿಲ್ಲ ಇವರಿಗೆ ನೋಡೋಣ ಇದೇ ದಾರಿ ಬರ್ತಾರಲ್ವಾ ಅಂತ ಅವರು ಸ್ನಾನ ಮಾಡಿ ಬರುವಾಗ ನೇರ ಅವ್ರ ಮೈಗೆ ಉಗಿದ ಆಗಲೂ ಸಹ ಅವರ ಮುಖದಲ್ಲಿ ಮಂದಹಾಸ ಕ್ಷೀಣವಾಗಲಿಲ್ಲ ಮತ್ತೆ ಪುನಃ ಹೋದರು ಸ್ನಾನ ಮಾಡಿದರು ಬಂದ ಮತ್ತೆ ಉಗ್ದ ಮತ್ತೆ ವಾಪಸ್ ಹೋದರು ಸ್ನಾನ ಮಾಡಿದರು ಬಂದರು ಇವನು ಮತ್ತೆ ಉಗ್ದ ಅವರು ಸ್ನಾನ ಮಾಡಿ ಸೋಲಲಿಲ್ಲ ಇವನು ಮಧ್ಯಾಹ್ನದವರೆಗೂ ಉಗುಳಿ ಉಗುಳಿ ಸೋಲಲಿಲ್ಲ ಮತ್ತೆ ಪುನಃ ಮಧ್ಯಾಹ್ನ ಮೇಲೆ ಹಾಗೆ ನಡೀತಾನೆ ಇತ್ತು ಇವನು ಉಗಳೋದು ಅವರು ಸ್ನಾನ ಮಾಡೋದು ಕೊನೆಗೆ ಉಗಳಿ 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 ಇವನು ಸುಸ್ತಾದ ಅದಕ್ಕಿಂತ ಹೆಚ್ಚಿಗೆ ಎಲ್ಲೋ ಒಂದು ಕಡೆಗೆ ಚುಚ್ಚೋದಕ್ಕೆ ಶುರುವಾಯಿತು ಯಾಕೆಂದರೆ ಒಂದು ತಾಳ್ಮೆ ಇನ್ನೊಂದು ಆ ಮಂದಹಾಸ ಇದು ಎರಡೂ ಸಹ ಅವ್ರ ಮುಖದಲ್ಲಿ ಹಾಗೇನೇ ಇದೆಯಲ್ಲ ಅಂತ ಅಂದಾಗ ಛಯ ನಾನು ತಪ್ಪು ಮಾಡಿ ಬಿಟ್ಟೆ ಅಂತ ಹೇಳಿ ಕೊನೆಗೆ ಅವರು ಸ್ನಾನ ಮಾಡಿ ಬರುವಾಗ ಉಗಳೋದು ಬಿಟ್ಟು ಕಾಲಿಗೆ ಬಿದ್ದ ನನ್ನಿಂದ ಘೋರ ಅಪರಾಧವಾಯಿತು ನನ್ನನ್ನು ಕ್ಷಮಿಸಬೇಕು ಅಂತ ನಾವು ಆದರೆ ಏನೆಲ್ಲ ಶಬ್ದವನ್ನು ಅವನ ಮೇಲೆ ಬಳಸ್ತಿದ್ವಿ ಥೂ ಅಂಥವನೇ ಇಂಥವನೇ ಮೆಂತೆ ಕದ್ದವನೇ ಜೀರಿಗೆ ತಿಂದವನೇ ಅಂತೆಲ್ಲ ಹೇಳ್ತಿದ್ವಿ ನಾನು ಅಲ್ವಾ ಆದರೆ ಏನು ಹೇಳಿ ಏನು ಹೇಳಿದ್ರು ಗೊತ್ತಾ ಅವರು ಇಲ್ಲಪ್ಪ ನೀನೇನು ಅಪರಾಧ ಮಾಡಲಿಲ್ಲ ತುಂಬ ಒಳ್ಳೆಯದು ಮಾಡಿದೆ ನನಗೆ ನಾನು ದಿನವೂ ಸಹ ಗೋದಾವರಿಯಲ್ಲಿ ಒಮ್ಮೆ ಮಾತ್ರ ಸ್ನಾನ ಮಾಡ್ತಿದ್ದೆ ನಿನ್ನ ಈ ಕ್ರಿಯೆಯಿಂದಾಗಿ ಇವತ್ತಿಷ್ಟು ಸಲ ಸ್ನಾನ ಸ್ನಾನ ಮಾಡಿದ್ನಲ್ಲಪ್ಪ ಆ ಗೋದಾವರಿ ತಾಯಿ ನನ್ನನ್ನು ಅನುಗ್ರಹಿಸಿದ್ದಾಳಪ್ಪ ಏನು ವೇಚನ ಮಾಡಬೇಡ ಎಲ್ಲಷ್ಟು ನನಗೆ ಬೇಸರಲ್ಲ ಅಂತ ಅದೇ ಮಂದಹಾಸ ಬೀರ್ತಾ ಹೊರಟೋಗ್ಬಿಟ್ರ ಅವರಿಗೆ ಒಂದು ಕ್ಷಣ ಕಾಲ ಈ ಘಟನೆ ನಮಗೆ ಆಯಿತು ಅಂತ ಅಂದ್ಕೊಂಡು ವಿಚಾರ ಮಾಡೋಣ ಅಧ್ಯಾತ್ಮ ಸಾಧನೆ ಅತ್ಯಂತ ಕಷ್ಟ ಅಂತ ಯಾಕೆ ಹೇಳ್ತಾರೆ ಅಂತ ಗೊತ್ತಾಯ್ತಲ್ಲ ಅದರೊಳಗೂ ಸಹ ಆ ದಾರಿಯಲ್ಲಿ ಹೋಗುವವರನ್ನು ಟೀಕಿಸುವವರು ಎಲ್ಲ ಕಡೆಗೂ ಇರ್ತಾರೆ ಮನೆಯಲ್ಲೂ ಹುಟ್ಟುತ್ತಾರೆ ಟೀಕೆ ಮಾಡೋರು ರಾಮಕೃಷ್ಣ ಪರಮಾವಸರನ್ನು ಬಿಟ್ರ ಟೀಕೆ ಮಾಡದೆ ಬಿಟ್ರ ವಿವೇಕಾನಂದರನ್ನು ಬಿಟ್ರ ಶಂಕರನಂತೂ ಇನ್ನೂ ಬೈತಾನೆ ಇದ್ದಾರೆ ಅಲ್ವಾ ಶ್ರೀಧರ ಸ್ವಾಮಿಗಳನ್ನು ಟೀಕಿಸದೆ ಬಿಟ್ರಾ ಸದ್ಗುರು ಸಮರ್ಥ ರಾಮದಾಸರನ್ನು ಟೀಕಿಸದೆ ಬಿಟ್ರ ಗೋಂದಾವಳಿ ಮಹಾರಾಜರನ್ನು ಟೀಕಿಸದೆ ಬಿಟ್ರ ಟೀಕಿಸೋರು ಟೀಕಾ ಮಾಡ್ತಾನೆ ಉಳೆದರು ಆದರೆ ಅವರು ಮಾತ್ರ ಇವತ್ತಿಗೂ ಸಹ ಸಾವಿರಾರು ಜನರಿಗೆ ಲಕ್ಷ ಲಕ್ಷ ಜನರಿಗೆ ಕೋಟಿ ಕೋಟಿ ಜನರಿಗೆ ಪ್ರೇರಕರಾಗಿಯೇ ಉಳಿದ್ರು ಟೀಕಿಸುವವರನ್ನು ಮನೆ ಮಂದಿಯೂ ಸಹ ಕಣ್ಣೆತ್ತಿ ನೋಡಲಿಲ್ಲ ನಾನು ಬರೀ ಐತಿಹಾಸಿಕ ಪುರುಷರನ್ನು ಹೇಳಿದ್ದೇನೆ ಸ್ವತಃ ಶ್ರೀರಾಮಚಂದ್ರನ ಎಷ್ಟು ಜನ ಟೀಕೆ ಮಾಡಿದ್ರು ಅಲ್ವಾ ಕನ್ನಡದ ಒಬ್ಬ ಸಾಹಿತಿ ಇದ್ದರು ರಾಮನನ್ನು ಎರ ಬಿರ್ರ ಬೈದರು ಅವರು ಪೋಲಿ ಅನ್ನುವ ಶುರು ಶುರುವಾಗ್ತದೆ ಅವ್ರ ಹೆಸರು ಆಮೇಲೆ ನಾಯಿ ನರಿಗಳು ಪಾಲಾಗಿ ಹೋದರು ಅವರು ಸರ್ಯಾದಾ ಪುರುಷೋತ್ತಮ ಅಂತ ನಾನು ನೀವು ಅವನ ಬಗ್ಗೆ ತಿಳ್ಕೊಳ್ಳದೇ ಇದ್ದರೆ ಋಷಿ ಮುನಿಗಳು ಇವತ್ತಿಗೂ ಸಹ ಅವನನ್ನೇ ಧ್ಯಾನ ಮಾಡೋದಲ್ವ ವಿಚಾರ ಮಾಡಿ ಹಾಗಾಗಿ ಮಹಾತ್ಮರನ್ನು ನಾವು ಟೀಕಿಸುವಾಗ ಅವ್ರ ಬಗ್ಗೆ ಮಾತನಾಡುವಾಗ ಸಾಕಷ್ಟು ನಾಲಿಗೆಯನ್ನು ಹಿಡಿದು ಮಾತನಾಡಬೇಕಾಗುತ್ತೆ ಒಳ್ಳೆಯ ವಿಚಾರ ಎಷ್ಟಾದರೂ ಹೇಳಿ ಆದರೆ ಅವರನ್ನು ಟೀಕಿಸುವಾಗ ತುಂಬ ಎಚ್ಚರಿಕೆಯಿಂದ ನಾವು ನಾಲಿಗೆಯನ್ನು ಹರಿಬಿಡಬೇಕಾಗ್ತದೆ ಅಷ್ಟು ಹಿನ್ನೆಲೆಯಲ್ಲಿ ಸಂತೋಷ ಯಾಕೆ ಕೇಳಿದರೆ ಇವರು ಯಾರೂ ಸಹ ತಮ್ಮನ್ನು ಟೀಕಿಸಿದವರನ್ನು ಟೀಕಿಸ್ಲಿಕ್ಕೆ ಹೋಗಲಿಲ್ಲ ಇವತ್ತಿಗೂ ನಮ್ಮ ನಿಮ್ಮ ಮಧ್ಯೆಯಲ್ಲಿ ಈ ದೇಶ ಆಳುವಂಥ ಮಹಾನುಭಾವರು ಇಷ್ಟೋ ಜನ ಇದ್ದಾರೆ ಸಾವಿರ ಜನ ಟೀಕೆ ಮಾಡಲ್ರಿ ನೋ ರಿಯಾಕ್ಷನ್ ತನ್ನ ಕೆಲಸ ತನಗೆ ಇದ್ದಾರೆ ಅಲ್ವಾ ಹೌದು ತಾನೇ ಅಂದರೆ ಇದು ಸಾಧ್ಯ ಉಂಟು ಅನ್ನೋದು ಪಕ್ಕ ಅಷ್ಟು ಹಿನ್ನೆಲೆಯಲ್ಲಿ ಆ ಸಂತೋಷ ಯಾವಾಗಲೂ ಸಹ ಸಂತೋಷವಾಗಿ ಇರುವುದನ್ನು ನಾವು ಅಭ್ಯಾಸ ಮಾಡಬೇಕು ಅದು ನಿಯಮನ ಇದು ಹೊರಗಿಂದ ಬರೋದಿಲ್ಲ ನಮ್ಮ ಒಳಗಿನಿಂದ ನಮಗೆ ಕ್ರೋಧ ಸಿಟ್ಟು ಬಂತು ಅಂತ ಇಟ್ಕೊಳ್ಳಿ ತಕ್ಷಣ ನಿಯಂತ್ರಣವನ್ನು ಮಾಡೋದು ಹೇಗೆ ಅಲ್ಲ ನನಗೆ ಯಾಕೆ ಈಗ ಸಿಟ್ಟು ಬಂತು ಅಂತ ಕೇಳಿಬಿಡಿ ಅಲ್ಲೇ ಅಲ್ಲೇ ನಿಂತು ಹೋಗ್ತದೆ ಅದು ಅಷ್ಟೇ ಹಾಂ ಯಾರೋ ನಮ್ಮನ್ನು ನಿಂದಿಸಿದ್ರು ಅವ್ರು ನನ್ನನ್ನು ಬೈದರು ಅಂತ ಯೋಚನೆ ಮಾಡಬಾರ್ದು ನಾವು ಏನು ವಿಚಾರ ಮಾಡಬೇಕು ಇವರು ಬೈದಿದ್ದು ಯಾವುದಕ್ಕೆ ದೇಹಕ್ಕೆ ಮನಸ್ಸಿಗ ಅಥವಾ ಆತ್ಮನಿಗ ಹಾಂ ದೇಹಕ್ಕಾದರೆ ಅವ್ರು ಬೈಯೋದೇನು ನಾನೇ ಬೈತೇನೆ ಅಲ್ವಾ ಯಾಕೆ ಕೇಳಿದರೆ ಈ ದೇಹದಿಂದ ಅನುಕೂಲ ಎಷ್ಟಾಗತ್ತೋ ಅಷ್ಟೇ ಅನನುಕೂಲವೂ ಆಗತ್ತೆ ಅಶುಚಿಯ ಗೂಡು ಹಾಗಾಗಿ ಅವರು ಬಯೋದೇನು ನನಗೇನೆ ಅದ್ರ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಭಾವನೆ ಉಂಟು ಬೈಕೊಂಡೋಗಲಿ ಬಿಡಿ ಹಾಂ ಇನ್ನು ಆತ್ಮನಿಗೆ ಬೈದರೆ ಎಲ್ಲರಲ್ಲಿರುವವನು ಒಬ್ಬನೇ ಅವನು ನನ್ನನ್ನು ಬೈಯುವ ಮೂಲಕ ಅವನನ್ನೇ ಅವನು ಬೈಕೊಂಡ ಹೀಗೇನಾದರೂ ನಾವು ವಿಚಾರ ಮಾಡಲಿಕ್ಕೆ ತೊಡಗಿದರೆ ಯಾರು ಏನು ಹೇಳಿದ್ರು ಸಹ ನಮ್ಮ ಮನಸ್ಸು ಕದಡುವುದಿಲ್ಲ ಮುಖ ಗಂಟಿಕ್ಕುವುದಿಲ್ಲ ಆದರೆ ಬಹಳ ಕಷ್ಟ ಬಹಳ ಕಷ್ಟ ನಾನು ಹೇಳುವಾಗ ನೀವು ಕೇಳ್ತೀರಿ ಹೌದಲ್ಲ ಅಂತ ಅನಿಸುತ್ತೆ ಆದರೆ ದಾರಿಯಲ್ಲಿ ಹೋಗಬೇಕಿದ್ರೆ ಒಬ್ಬ ಎದುರಡಿಗೆ ಬುರ್ರಂತ ಬರ್ತಾನೆ ತಕ್ಷಣ ಹಲ್ಲು ಕಚ್ಚುತ್ತೇವೆ ನಮ್ಮದೇ ನಾಳಿಗೆ ನೋವಾಗುತ್ತೆ ಥೂ ಇವನ ಅಂತೇವೆ ಅಲ್ವಾ ಅದು ಹೇಳೋದು ಆ ಸಹಿಸಿಕೊಂಡು ಸದಾ ನಗುವುದು ಉಂಟಲ್ಲ ಅದು ಬಹಳ ಕಷ್ಟ ಅಷ್ಟು ಹಿನ್ನೆಲೆಯಲ್ಲಿ ಎರಡನೆಯ ಸಾಧನೆ ಸಂತೋಷ ಸಂತೋಷ ಸಂತೋಷವಾಗಿ ಇರುವುದು ಇದು ಎರಡನೆಯದು ಮೂರನೇದು ತಪ ತಪಸ್ಸನ್ನು ಮಾಡು ತಪಸ್ಸನ್ನು ಮಾಡು ಅಂದರೆ ಕೆಲವು ಜನರಿಗೆ ಗಾಬರಿ ಏನು ತಪಸ್ಸು ಮಾಡು ಮನೆ ಬಿಟ್ಟು ಕಾಡಿಗೆ ಹೋಗಬೇಕಾ ನೋ ತಪಸ್ಸು ಅಂದ್ರೇನು ಮಿತ ಮೇಧ್ಯ ಅಶನಮ್ ತಪ ಆಹಾರವನ್ನು ನಿಯಮಿತವಾಗಿ ಸೇರಿಸುವುದು ಸೇವಿಸುವುದು ನಿಯಮವಾಗಿ ಮಾತನಾಡುವುದು ಎಲ್ಲದರೊಳಗೂ ಸಹ ಒಂದು ಚೌಕಟ್ಟನ್ನು ಇಟ್ಕೊಂಡು ಬದುಕೋದುಂಟಲ್ಲ ಅದು ತಪಸ್ಸು ಏನೋ ನಾವೊಂದು ಗ್ರಂಥವನ್ನು ಓದಬೇಕು ಅಂತ ತೀರ್ಮಾನ ಮಾಡ್ತೇವೆ ಅಥವಾ ಪಾರಾಯಣ ಅಂತ ಅಂದ್ಕೊಳ್ಳಿ ನಿರ್ದಿಷ್ಟವಾದ ಸಮಯ ಸಂಜೆ ಏಳು ಗಂಟೆಗೆ ಪಾರಾಯಣ ಅಂದರೆ ಅಷ್ಟೇ ಗಡಿಯಾರ ನಮ್ಮನ್ನು ನೋಡಬೇಕು ನಾವು ಗಡಿಯಾರ ನೋಡಬಾರ್ದು ಹಾಂ ಪಾರಾಯಣ ಮಾಡ್ತಾ ಇದ್ದಾನೆ ಏಳು ಗಂಟೆ ಆಗಿದೆ ಅಂತ ಅವನು ಓದ್ತಾ ಇದ್ದಾನೆ ಅಂದರೆ ಈ ಸಮಯ ಅವನು ಓದುವ ಸಮಯ ಅಂತ ಇದು ತಪಸ್ಸು ನಿಯಮಿತವಾಗಿ ಆ ಕೆಲಸವನ್ನು ನಿರ್ದಿಷ್ಟವಾದ ಸಮಯದಲ್ಲಿ ಮಾಡೋದು ನಮ್ಮ ಗುರುಗಳು ಬೆಳಗಾತ ಎಂಟೂವರೆ ಅಂತಂದರೆ ಓ ಒಂದು ನಿಮಿಷಕ್ಕೋ ಅರ್ಧ ನಿಮಿಷಕ್ಕೋ ಗಂಟೆ ಬಾರಿಸತ್ತೆ ಅಂತ ಅರ್ಥ ಜಗನ್ಮಾತೆಯ ಉಪಾಸನೆ ಆಯಿತು ಅಲ್ಲಿ ಅಂತ ಎಲ್ಲೇ ಇರಲಿ ಸೋಮವಾರ ಬಂತು ಅಂದರೆ ಪಾರ್ಥಿವೇಶ್ವರನ ಪೂಜೆ ಎಲ್ಲಾದರೂ ಇರಲಿ ಹಾಗೆ ಆಯಿತು ಅಂತ ತೀರ್ಮಾನ ಇದು ತಪಸ್ಸು ಹಿತವಾದ ಮಿತವಾದ ಪವಿತ್ರವಾದ ಅಶನ ಆಹಾರ ಆಹಾರದ ಶುಚಿ ಬಹಳ ಮುಖ್ಯ ನಿನ್ನೆನೂ ಬಂದಿತ್ತು ಈ ವಿಷಯ ಹೀಗೆ ಅಂತ ಅಪರಿಗ್ರಹದ ವಿಷಯವನ್ನು ಹೇಳುವಾಗ ಹೇಳಿದ್ದೇನೆ ಹಾಗಾಗಿ ಮತ್ತೆ ನಿಯಮಿತವಾಗಿ ಕೆಲಸವನ್ನು ಮಾಡೋದು ನಮ್ಮಲ್ಲಿ ಇಂಥವನ್ನು ಟೀಕೆ ಮಾಡುವರು ತುಂಬ ಜನ ಇರ್ತಾರೆ ಅದನ್ನು ನಾವು ಮರಿಬಾರ್ದು ಆಗಲೂ ಸಹ ನಾವು ವಿಚಲಿತರಾಗಬಾರದು ಹಾಗಾಗಿ ಇದು ತಪಸ್ಸು ಅನ್ನೋದಕ್ಕೆ ಇದು ಒಂದು ಅರ್ಥ ಇನ್ನೊಂದು ತಪ ಆಲೋಚನೆ ತಪಸ್ಸು ಅಂದರೆ ಯೋಚಿಸುವುದು ಆ ಯೋಚಿಸುವುದು ಎರಡು ಒಂದು ಒಳ್ಳೆಯದನ್ನು ಯೋಚಿಸುವುದು ಇನ್ನೊಂದು ಕೆಟ್ಟದ್ದನ್ನು ಮಾಡೋದಕ್ಕೋಸ್ಕರ ಯೋಚಿಸುವುದು ಪ್ರಹ್ಲಾದನು ಅಲ್ಲ ಧ್ರುವನೂ ಸಹ ತಪಸ್ಸು ಮಾಡಿದ ಪ್ರಹ್ಲಾದನ ಅಪ್ಪನಾದ ಹಿರಣ್ಯಕಶಿಪೂ ತಪಸ್ಸು ಮಾಡಿದ ಹಿರಣ್ಯ ಉದ್ದೇಶ ದುರುದ್ದೇಶ ಧ್ರುವನ ಉದ್ದೇಶ ಸದುದ್ದೇಶ ತಪಸ್ಸು ಅನ್ನೋದಕ್ಕೆ ಅರ್ಥ ಯೋಚಿಸುವಂಥ ಆದರೆ ಒಳ್ಳೆಯದನ್ನು ಯೋಚಿಸ್ತೀಯೋ ಕೆಟ್ಟದನ್ನು ಯೋಚಿಸ್ತೀಯೋ ನಿನ್ನ ಹಣೆ ಬರಹ ಅದು ಯಾವುದೇ ಕರ್ಮ ಅದು ಮೂಲತಃ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ನಾನು ಯಾವಳು ತಮಾಷೆಗೆ ಹೇಳ್ತೇನೆ ಸತ್ಯನಾರಾಯಣ ಪೂಜೆ ಒಳ್ಳೆಯದೋ ಕೆಟ್ಟದ್ದೋ ಒಳ್ಳೆಯದೇ ನಾನು ಕೇಳ್ತೇನೆ ಪಕ್ಕದ ಮನೆಯವರು ಹಾಳಾಗಿ ಹೋಗಲಿ ಅಂತ ಹೇಳಿ ನೀವು ಸತ್ಯನಾರಾಯಣ ಪೂಜೆ ಮಾಡಿದರ್ರೆ ಒಳ್ಳೆಯದೋ ಕೆಟ್ಟದ್ದೋ ಕೆಟ್ಟದ್ದು ಹಾಗಿದ್ದರೆ ಮೂಲತಃ ಸತ್ಯನಾರಾಯಣ ಪೂಜೆ ಒಳ್ಳೆಯದೋ ಕೆಟ್ಟದ್ದೋ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅದಕ್ಕೆ ನಾವು ಯಾವ ತರಹದ ಭಾವನೆಯನ್ನು ಸೇರಿಸ್ತೇವೋ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನಿಮಗಿನ್ನೂ ಅರ್ಥ ಆಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದೋ ಕೆಟ್ಟದ್ದೋ ಒಳ್ಳೆ ನಂಗೆ ಗೊತ್ತು ಎಲ್ಲರೂ ಹೇಳ್ತಾರೆ ಹಾಗೆ ಅಂತ ನನ್ನೊಂದು ಪ್ರಶ್ನೆ ಉಂಟು ದೇವಸ್ಥಾನಕ್ಕೆ ಬರುವವ್ರನ್ನ ನೋಡೋದಕ್ಕೆ ದೇವಸ್ಥಾನಕ್ಕೆ ಹೋದರೆ ಈಗ ಏನು ತೀರ್ಮಾನ ಮಾಡ್ತೀರಿ ದೇವಸ್ಥಾನಕ್ಕೆ ಹೋಗೋದು ಕೆಟ್ಟದ್ದು ಹೋಗೋದು ಈಜಿಗೊಳ್ತು ಹೋಗೋದು ಆದರೆ ಉದ್ದೇಶ ಏನು ಅದ್ರ ಮೇಲೆಲ್ಲ ತೀರ್ಮಾನವಾ ಅದಕ್ಕೋಸ್ಕರ ಹೇಳಿದೆ ಹಿರಣ್ಯಕೃಷಿ ಪುನಃ ತಪಸ್ ಮಾಡಿದ ಧ್ರುವನೂ ತಪಸ್ಸು ಮಾಡಿದ ಆದರೆ ಇವನ ತಪಸ್ಸಿನ ಹಿಂದಿರೋ ಉದ್ದೇಶ ಕೆಟ್ಟದ್ದಾಗಿತ್ತು ಎಷ್ಟು ಮಂಟಿ ಹೇಳಿದ್ರೆ ಬ್ರಹ್ಮನನ್ನೇ ಅವನು ನಿನ್ನಿಂದ ಸೃಷ್ಟವಾದ ಯಾವ ಪ್ರಾಣಿಯಿಂದಲೂ ನಾನು ಸಾಯಬಾರ್ದು ಅಂತ ತಥಾಸ್ತು ಅಂದ್ಬಿಟ್ಟವನು ನಾಲ್ಕು ತಲೆ ಒಂದು ತಲೆ ಅಲ್ಲ ಮತ್ತೆ ಒಂದರೊಳಗಾರು ಯೋಚನೆ ಮಾಡಬೇಕಿತ್ತಲ್ವ ಓಹೋ ಇವನೇ ಹೀಗೆಲ್ಲ ಕೇಳ್ತಿದ್ದಾನಲ್ಲಪ್ಪ ಹೀಗೆ ಅಂತ ನೋಡಿ ದುಷ್ಟರೂ ಸಹ ತಪಸ್ಸನ್ನು ಮಾಡಿ ಅವರನ್ನು ಬಿಡ್ತಾರೆ ಹೀಗೆ ಅಂತ ಹಾಗಾಗಿ ಸದುದ್ದೇಶದ ತಪಸ್ಸು ತಪ ಆಲೋಚನೆ ಭಗವತ್ ಚಿಂತನೆ ಡಿ ವಿ ದೇವರು ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಭಗವಂತ ಕೊಟ್ಟಂಥ ಬುದ್ಧಿ ಭಗವದ್ ಅಸ್ತಿತ್ವ ಪ್ರತಿಪಾದನೆಗಾಗಿ ಅದು ಮೀಸಲಾಗಿರಬೇಕು ಅಂತ ಆಗ ಮಾತ್ರ ಬದುಕು ಸಾರ್ಥಕ ಭಗವನ್ ನಿಂದನೆಯಿಂದ ಅಥವಾ ತತ್ವ ನಿಂದನೆಯಿಂದ ಕೂಡಿದಂತಹ ಯೋಚನೆ ಉಂಟಲ್ಲ ಅದು ಹಾಗೆ ಯೋಚಿಸುವನನ್ನು ಕೆಳಮುಖವಾಗಿ ತಳೆತಾ ಇರುತ್ತದೆ ಹಾಗಾಗಿ ಈ ತಪ ಆಲೋಚನೆ ನಿರಂತರ ಒಳ್ಳೆಯದನ್ನು ಯೋಚಿಸುವುದು ಅರ್ಥ ಎರಡು ರೀತಿ ಒಂದು ಒಳ್ಳೆಯದನ್ನು ಯೋಚಿಸುವುದು ಇನ್ನೊಂದು ಪ್ರತಿ ಒಂದನ್ನು ಸಹ ನಿಯಮಿತವಾಗಿ ಮಾಡುವುದು ಅದು ತಪಸ್ಸು ಹಾಗಾಗಿ ತಪಸ್ಸು ಅಂತಕ್ಷಣ ಯಾರು ಹಣೆಯನ್ನು ಸಿಂಡಿಸಬೇಕಾದ ಮುಖವನ್ನು ಗಂಟಿಕ್ಕುವ ಅವಶ್ಯಕತೆ ಇಲ್ಲ ಅಷ್ಟಾದ ಮೇಲೆ ಮತ್ತೆ ಮುಂದಿನದು ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ಅಧ್ಯಯನ ಓದುವುದು ತಪ್ಪು ತಿಳ್ಕೊಳ್ಬೇಡಿ ಈ ಆ್ಯಂಡ್ರಾಯ್ಡ್ ಸೆಟ್ಗಳು ಬರೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಪ್ರಾಯಶಃ ಪ್ರಪಂಚದಲ್ಲೂ ಇರಬಹುದೇನೋ ಜನ ಓದ್ತಿದ್ರು ಕಾಲೇಜಿಗೆ ಹೋಗುವ ಮಕ್ಕಳ ಕೈಯಲ್ಲಿ ನೆನಪಿರಬೇಕು ನಿಮಗೆಲ್ಲ ಎಲ್ಲರ ಕೈಯಲ್ಲೂ ಪುಸ್ತಕ ಇರ್ತಿತ್ತು ಈಗ ಕಾಲೇಜಿಗೆ ಹೋಗುವ ಪ್ರತಿಯೊಬ್ಬ ಮಗುವಿನ ಕೈಯಲ್ಲಿ ಇರೋದು ಏನು ನೋಡಿದ್ರ ಅಲ್ವಾ ಅಷ್ಟೇ ಅಲ್ಲ ಇನ್ನೂ ಮುಂದಕ್ಕೆ ಹೋದರೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ನಾನೇನು ನೋಡಿದ್ದೇನೆ ಸೀಟ್ ಸಿಕ್ತು ಅಂದರೆ ತಕ್ಷಣ ಬ್ಯಾಗಿಂದ ಪುಸ್ತಕ ಜನ ಓದ್ತಿದ್ರು ಈಗ ಅವರು ಸಹ ಎಷ್ಟು ವಯಸ್ಸು ಎಂಬತ್ತವ ಹಿಂಗೆ ಹಿಡ್ಕೊಳ್ಬೇಕದು ಅಲ್ವಾ ಅಂದರೆ ಇದು ಬಂದ ಮೇಲೆ ಅಧ್ಯಯನ ಅನ್ನೋದು ಸತ್ತು ಹೋಗಿದೆ ಸಾಲದ್ದಕ್ಕೆ ಶಾಲೆಯವರೇ ಮಕ್ಕಳ ಕೈಗೆ ಇದನ್ನು ಕೊಡಿ ನಾವು ಕ್ಲಾಸ್ ಮಾಡಬೇಕು ಹೇಳುವ ಪರಿಸ್ಥಿತಿ ಬಂದಾದಮೇಲಂತೂ ರೋಗಿ ಬಯಸಿದ್ದು ಹಾಲು ವೈದ್ಯ ಕೊಟ್ಟಿದ್ದು ಹಾಲು ಆಯಿತು ಈಗ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಆಗಿದೆ ಅಂತ ಹಾಗಾಗಿ ಇದರಿಂದ ನಿಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗ್ತದೆ ಅಷ್ಟೇ ಹೊರ್ತು ಸಹ ಅದು ಉತ್ತಮವಾದದ್ದನ್ನು ಗ್ರಹಿಸೋದಿಲ್ಲ ಸ್ವಾಧ್ಯಾಯ ಅಂದರೆ ಮನಃಶಾಂತಿಗೆ ಸಂಬಂಧಪಟ್ಟಿದ್ದನ್ನು ಓದುವುದು ಆ ಮನಸ್ಸಿಗೆ ಸಂಬಂಧಪಟ್ಟ ಶಾಂತಿಯನ್ನು ಕೊಡುವಂತಹ ಗ್ರಂಥಗಳ ಅಧ್ಯಯನ ಅದು ಸ್ವ ತನ್ನದಾಗಬೇಕು ಅವಾಗ ಸ್ವಾಧ್ಯಾಯ ಅಂತ ಕರೆಸ್ಕೊಳ್ತದೆ ಯಾವುದು ಅಂದರೆ ಗ್ರಂಥಗಳಲ್ಲೂ ಸಹ ಎಲ್ಲವುದೂ ಸಹ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವುದಿಲ್ಲ ಉದಾಹರಣೆಗೆ ನ್ಯೂಸ್ ಪೇಪರ್ಗಳು ತಾಮಸಿಕವಾದ ವಿಷಯವನ್ನೇ ಹೊತ್ತು ಬರ್ತವೆ ಬೆಳಗಾತ ಎದ್ದು ನೋಡಿದರೆ ಥೂ ಏನಪ್ಪ ಇದು ಅಂತ ಅನ್ಸುತ್ತೆ ಅಲ್ವಾ ಹಾಂ ಇನ್ನು ಕಾದಂಬರಿಗಳು ಬರ್ತಿದ್ದು ಈಗ ಅದು ನೀವು ಓದೋದು ನಿಂತೋಗಿದೆ ಪ್ರಾಯಶಃ ಅದೂ ಸಹ ತಾಮಸಿಕವಾದದ್ದೇ ಇನ್ನು ಕಾವ್ಯಗ್ರಂಥಗಳು ಇವೆಲ್ಲ ರಾಜಸಿಕವಾದಂತಹ ಗ್ರಂಥಗಳು ನಂದಲ್ಲ ಮಾತು ಶಾಸ್ತ್ರದಲ್ಲೇ ವಿವರಣೆ ಅಧ್ಯಾತ್ಮ ವಿಚಾರವನ್ನು ಒಳಗೊಂಡ ಗ್ರಂಥಗಳು ಅವು ಸಾತ್ವಿಕವಾದ ಗ್ರಂಥಗಳು ಹಾಗಾಗಿ ನೀವು ಕಾವ್ಯಗಳನ್ನು ಓದು ತಪ್ಪು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಓದಲೇಬೇಕು ಅದನ್ನು ಸಹ ಅದರ ಜೊತೆ ಜೊತೆಗೆ ಆಮೇಲೆ ಆಮೇಲೆ ಮುಂದಕ್ಕೆ ಹೋಗಿ ಅಧ್ಯಾತ್ಮ ಗ್ರಂಥಗಳಲ್ಲಿ ಮನಸ್ಸು ನಿಲ್ಲುವುದನ್ನು ಅಭ್ಯಾಸ ಮಾಡಿಕೊಂಡಾಗ ಹೆಚ್ಚು ಸಮಾಧಾನ ಸಿಗ್ತದೆ ಹಾಗಾಗಿ ಸ್ವಾಧ್ಯಾಯ ಅನ್ನೋದಕ್ಕೆ ಅರ್ಥವೇ ವಿಶೇಷವಾಗಿ ಶಾಸ್ತ್ರ ವೇದ ಮತ್ತು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹ ಉದಾಹರಣೆಗೆ ಹೇಳಬೇಕಂದ್ರೆ ಭಗವದ್ಗೀತೆ ಬ್ರಹ್ಮಸೂತ್ರ ಮತ್ತು ಪುನಃ ಪ್ರಸ್ಥಾನತ್ರೆಯೋ ಅಂತ ಹೇಳ್ತೇವಲ್ಲ ಅಂತ ಇದು ಕಷ್ಟವೋ ರಾಮಾಯಣ ಮಹಾಭಾರತ ಭಾಗವತ ಇವೆಲ್ಲವೂ ಸಹ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹ ಗ್ರಂಥಗಳಾದ್ದರಿಂದ ಅಂದರೆ ನಮ್ಮ ಮನಸ್ಸನ್ನು ವಿಕಸನಗೊಳಿಸುವ ಅರಳಿಸುವ ಗ್ರಂಥಗಳಾದ್ದರಿಂದ ಇಂತಹ ಗ್ರಂಥಗಳ ಅಧ್ಯಯನ ಅದು ಸ್ವಾಧ್ಯಾಯ ಕರೆಸಿಕೊಳ್ಳುತ್ತೆ ಆದ್ರೆ ನಮ್ಮಲ್ಲಿ ಏನಾಗಿದೆ ಅವನು ಭಗವದ್ಗೀತೆ ಓದ್ತಾನೆ ಅಂದ್ರೆ ಅಯ್ಯೋ ನಿನ್ನ ಓಬೀರ ಕಾಲದಲ್ಲಿ ಇದ್ದಾನೆ ಅಂತ ನಾವು ಕೇಳಿ ನೋಡಿ ನೀನ್ ಭಗವದ್ಗೀತೆ ಓದ್ತೀಯ ಅಯ್ಯೋ ನಾವೇಲ್ ಓದೋದಿಲ್ಲ ನಾವೆಲ್ಲ ಅದನ್ನು ಮೀರಿ ನಿಂತವರು ರಾಮಾಯಣ ಸ್ವಾರಸ್ಯ ಏನು ಗೊತ್ತಾ ಭಗವದ್ಗೀತೆಯ ಬಗ್ಗೆ ಹೀಗೆ ಹೇಳ್ತಾರಲ್ಲ ಎಷ್ಟೋ ವಿದೇಶಿ ಕಂಪನಿಗಳಲ್ಲಿ ಮ್ಯಾನೇಜ್ಮೆಂಟಿಗೆ ಎದು ಭಗವದ್ಗೀತೆ ಬೇಕಾಗಿದೆ ಅಲ್ವಾ ಯಾಕೆ ಇನ್ನು ಕಾಲೇಜುಗಳಲ್ಲಿ ಪ್ರೊಫೆಸರ್ಗಳಿಗೆ ಭಗವದ್ಗೀತೆ ಬೇಕಾಗಿದೆ ಯಾಕೆಂದರೆ ಜಗತ್ತಿನ ಮೊಟ್ಟ ಮೊದಲ ಸೈಕಾಲಜಿ ಅದು ಭಗವದ್ಗೀತೆಯ ಮೊದಲ ಅಧ್ಯಾಯ ಪೂರ್ತಿ ಅದೇನೇ ಒಂದು ದೃಷ್ಟಿಯಲ್ಲಿ ನೋಡಬೇಕು ಅಂದರೆ ಹಾಗಾಗಿ ಇಂತಹ ಗ್ರಂಥಗಳನ್ನು ಓದಿದಾಗ ಮನಸ್ಸು ಶುದ್ಧವಾಗುತ್ತೆ ಅದು ವಿಕಾರ ಆಗುವುದು ತಪ್ಪತ್ತೆ ಹಾಗಾಗಿ ಸ್ವಾಧ್ಯಾಯೋ ಅಧ್ಯಯತವ್ಯ ಸ್ವಾಧ್ಯಾಯ ಮಾಡು ಅದನ್ನು ಹಿಡೀ ವ್ರತ ದಿನದಲ್ಲಿ ಇಷ್ಟನ್ನು ನಾವು ಓದೇ ಓದ್ತೇನೆ ಅಂತ ಅದು ಸಹ ಒಂದು ನಿಯಮ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಇನ್ನು ಐದನೇದು ಉಳೀತು ಈಶ್ವರ ಪ್ರಣಿಧಾನಂ ನೀನು ಏನೆಲ್ಲ ಕರ್ಮಗಳನ್ನು ಮಾಡ್ತೀಯೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡು ನಾವೇನು ಮಾಡ್ತೇವೆ ಅವನಿಗೆ ಸಮರ್ಪಣೆ ಮಾಡೋದಿಲ್ಲ ನಾವು ಫಲ ಬಂದಾಗ ಮುಗಿಬೀಳ್ತೇವೆ ಕೆಟ್ಟದ್ದಾದರೆ ಬೈತೇವೆ ಅದಲ್ಲ ನಿನ್ನ ಪ್ರೇರಣೆಯಿಂದ ನಾನು ಇದನ್ನು ಮಾಡಿದ್ದೇನೆ ಇದನ್ನು ಸಮರ್ಪಿಸಿದ್ದೇನೆ ನನಗೆ ಫಲ ಕೊಡುವ ತೀರ್ಮಾನದಲ್ಲಿ ಅದು ನಿನಗೆ ಬಿಟ್ಟಿದ್ದು ಮೊನ್ನೆ ಬಂದಿತ್ತಲ್ಲ ಅದು ಅಲ್ವಾ ನಿನಗೆ ಬಿಟ್ಟಿದ್ದು ಅದು ನನ್ನ ಕರ್ಮಕ್ಕೆ ಏನು ಫಲ ಕೊಡಬೇಕು ಅನ್ನೋದನ್ನು ನಿರ್ಧರಿಸುವಂತಹ ನಿರ್ಣಯ ಪಾತ್ರ ನಿನ್ನದು ಅಂತ ಹೀಗೆ ಹೇಳಿದಾಗ ನಮಗೆ ಎಷ್ಟು ನಿಶ್ಚಿಂತೆ ನೋಡಿ ಅಲ್ವಾ ನಾವೇ ಕೆಲಸನ ಕೊಡು 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 ಅಂತ ಕೇಳ್ತೇವೆ ಏನೋ ಕೊಟ್ಬಿಟ್ಟ ನಾಲ್ಕು ವರ್ಷ ಆದಮೇಲೆ ನಾವು ಯಾಕಾದ್ರೂ ಇದನ್ನು ಕೇಳೋದು ಅಂತ ಅನಿಸ್ಬಿಡುತ್ತೆ ಅಂದರೆ ಕಾಲ ಬದಲಾವಣೆ ಆದಂತೆ ನಮ್ಮ ಯೋಚನೆಗಳು ಸಹ ಬದಲಾವಣೆ ಆಗುತ್ತೆ ಇಪ್ಪತ್ತರಲ್ಲಿ ಯಾವುದು ಬೇಕಾಗಿತ್ತೋ ಅದು ಎಪ್ಪತ್ತರಲ್ಲಿ ಬೇಕಾಗೋದಿಲ್ಲ ಬೇಕಾಗುತ್ತಾ ಅಲ್ಲ ಅಲ್ವಾ ಅಲ್ಲಿಗೆ ನಾವು ಏನು ಕೇಳಬೇಕು ಹೇಳಿದ್ರೆ ನನಗೆ ಯಾವಾಗಲೂ ಏನು ಮಾಡಿದರೆ ಒಳ್ಳೆಯದಾಗುತ್ತೋ ಅದನ್ನು ಮಾಡಿಬಿಡು ಅಷ್ಟೇ ನಾನು ಮಾಡಿದ ಕರ್ಮ ಎಲ್ಲ ನಿನಗೋಸ್ಕರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮುಗಿದೋಯ್ತಲ್ಲಿಗೆ ಇದು ಈಶ್ವರ ಪ್ರಣಿಧಾನ ಹೀಗೆ ಇರುವುದನ್ನು ಈ ಐದನ್ನು ಒಳಗೊಂಡಿದ್ದನ್ನು ನಿಯಮನ ಅಂತ ಕರೆದರು ಅದರ ಜೊತೆಗೆ ಇಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳಬೇಕು ಇಂದ್ರಿಯ ನಿಗ್ರಹ ನೇರವಾಗಿ ಇದು ಬಂದಿಲ್ಲ ನಿನ್ನೆ ದಿವಸ ಬ್ರಹ್ಮಚರ್ಯ ಅಂತ ಬಂದಿತ್ತು ಅದಕ್ಕೆ ಸೇರಿಸಬೇಕು ಇದನ್ನು ಏನು ಅಂದರೆ ಬ್ರಹ್ಮಚರ್ಯದ ನಾನು ಪದೇ ಪದೇ ಹೇಳಿದ್ದೇನೆ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹ ಅಂತ ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ ಭಗವಂತ ಮನುಷ್ಯನಿಗೆ ಐದು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಈ ಐದು ಇಂದ್ರಿಯಗಳಲ್ಲಿ ಒಂದೊಂದು ಇಂದ್ರಿಯವನ್ನೇ ನಿಗ್ರಹಿಸಲಿಕ್ಕೆ ಆಗದೇ ಇರುವಂಥ ನಾವು ಐದು ಇಂದ್ರಿಯಗಳನ್ನು ಸಹ ನಿಗ್ರಹಿಸಬಹುದಾ ಅಂತ ಒಂದು ಪ್ರಶ್ನೆ ಎರಡನೇದಾಗಿ ಒಂದೊಂದು ಇಂದ್ರಿಯಗಳನ್ನು ತೃಪ್ತಿಪಡಿಸಕ್ಕೆ ಹೋದಂತಹ ಪ್ರಾಣಿಗಳು ಹಾಳಾಗಿ ಹೋಗಿವೆ ವಿವೇಕ ಚೂಡಾವಣೆಯಲ್ಲಿ ನಾನು ಅದನ್ನು ಸುದೀರ್ಘವಾಗಿ ಹೇಳಿದ್ದೇನೆ ಭಗವತ್ಪಾದರ ಮಾತು ಅದು ಇನ್ನು ಮನುಷ್ಯ ಗೊತ್ತಿದ್ದೋ ಗೊತ್ತಿದ್ದು ಸಹ ಏಕಕಾಲದಲ್ಲಿ ತನ್ನ ಪಂಚೇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಮುಂದಾಗ್ತಾನೆ ಎಲ್ಲಿದೆ ಬ್ರಹ್ಮಚರ್ಯ ಅಲ್ವಾ ಒಂದೊಂದು ಇಂದ್ರಿಯನ್ನು ತೃಪ್ತಿಪಡಿಸಿದರೆ ಹಾಳಾಗ್ತಾರೆ ಶಬ್ದಕ್ಕೆ ಮರುಳಾಗಿ ಆನೆ ಖೆಡ್ಡಕ್ಕೆ ಬಿದ್ದು ಹೋಗ್ತದೆ ಅಲ್ವಾ ಮೇಲೆ ಕುರಂಗ ಸಾರಿ ಜಿಂಕೆ ಸ್ಪರ್ಶಕ್ಕೆ ಮರುಳಾಗಿ ಆನೆ ಖೆಡ್ಡಕ್ಕೆ ಬೀಳುತ್ತದೆ ಅದಾದಮೇಲೆ ಮತ್ತು ಪುನಃ ಶಬ್ದಾದಿಭಿ ಪಂಚಭಿರೇವ ಪಂಚ ಪಂಚತ್ವಮಾಪು ಸಗುಣೇನ ಬದ್ಧ ಕುರಂಗ ಮಾತಂಗ ಸ್ಪರ್ಶ ಆಯಿತು ಪತಂಗ ದೀಪದ ಹುಳ ರೂಪಕ್ಕೆ ಮರುಳಾಗಿ ಬಿದ್ದೋಗ್ತದೆ ನಾಲಿಗೆಗೆ ರುಚಿಗೆ ಮರುಳಾಗಿ ಮೀನ ಸತ್ತೋಗ್ತದೆ ಗಾಳ ಹಾಕಿ ಇಡ್ತಾರೆ ಅಂತ ಅಲ್ವಾ ಕುರಂಗ ಮಾತಂಗ ಪತಂಗ ಭೃಂಗ ರಸ್ ಈ ನಮ್ಮ ನಾಸಿಕ ಘ್ರಾಣವನ್ನು ತೃಪ್ತಿಪಡಿಸಲಿಕ್ಕೆ ಹೋದಂತಹ ದುಂಬಿ ಕೊನೆಗೆ ಸಂಪಿಗೆ ಹೂವನ್ನು ಮೂಸಿ ಸತ್ತು ಹೋಗ್ತದೆ ನಾನು ತಮಾಷೆಗೆ ಹೇಳ್ತೇನೆ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಇರುವಂತಹ ದುಂಬಿಗಳೆಲ್ಲ ಭಾಳ ಹುಷಾರಾಗಿವೆ ಲಾಲ್ ಭಾಗದಲ್ಲಿ ಎಲ್ಲರೂ ವಾಕಿಂಗ್ ಹೋಗ್ತಾರೆ ಅದರ ದುಂಬಿಗಳು ವಾಕ್ ಮಾಡ್ತವೆ ಅಲ್ಲಿ ಆದರೆ ಆ ಗ್ಲಾಸ ಸುತ್ತಲೂ ಯಾವ ದುಂಬಿನೂ ಹೋಗೋಲ್ಲ ಓಕೆ ಸಂಪಿಗೆ ಮರ ಇದೆಯಲ್ಲ ಅಲ್ಲಿ ಅದರ ವಾಸನೆ ಮೂಗಿಗೆ ಬಡಿದ್ರೆ ಸತ್ಯ ಹೋಗ್ತವೆ ಅವು ನೋಡಿಬೇಕಿರಿ ನೀವು ಸಂಪಿಗೆ ಮರದ ಹತ್ತಿರ ಯಾವ ಜೇನು ನೊಣವೂ ಇರೋದಿಲ್ಲ ಗೊತ್ತು ಓಕೆ ಅಷ್ಟರ ಮಟ್ಟಿಗೆ ಹಾಗಾಗಿ ಒಂದೊಂದು ಇಂದ್ರಿಯಗಳನ್ನು ತೃಪ್ತಿ ಹೋದವನೇ ನಾಶವಾಗಿ ಹೋಗ್ತಾನೆ ಮನುಷ್ಯ ಏಕಕಾಲದಲ್ಲಿ ಒಂದು ಇರಬೇಕು ಮತ್ತು ಈ ಕೈಯಲ್ಲಿ ಕಾಫಿ ಕುಡಿಬೇಕು ಇಲ್ಲೊಂದಿಷ್ಟು ಜ್ವರದ ಇರಬೇಕು ಅಲ್ವಾ ಮತ್ತು ಆ ಕಾಫಿ ಸುಟ್ಟೋಗಬೇಕು ಬಾಯಿ ಅಷ್ಟು ಬಿಸಿ ಇರಬೇಕು ಅದ್ರ ಜೊತೆ ಹಿಂಗೆ ಮೂಗಲ್ಲಿ ಬಿಡ್ತಾ ಇರಬೇಕು ಸೈಲೆನ್ಸರ್ ಪೈಪ್ ಇಂತಹ ಮನುಷ್ಯ ನೀನು ಇಂದ್ರಿಯಗಳನ್ನು ನಿಗ್ರಹಿಸುವುದು ಬ್ರಹ್ಮಚರ್ಯ ಪಾಲನೆ ಮಾಡುವುದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಯ ಅದನ್ನು ಯಾರು ಪಾಲನೆ ಮಾಡ್ತಾರೋ ಅವ್ರ ಬಗ್ಗೆ ಗೌರವದಿಂದ ನಡೆದುಕೋ ಅಷ್ಟು ಹಿನ್ನೆಲೆಯಲ್ಲಿ ಶೌಚಂ ಸಂತೋಷ ತಪಸ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಂ ಈ ನಿಯಮಗಳನ್ನು ಇಟ್ಕೊಂಡಾದಮೇಲೆ ಅಲ್ಲಿಗೆ ಯೋಗಗಳಲ್ಲಿ ಎರಡನ್ನು ನಾವು ನೋಡಿದಂಗಾಯ್ತು ಇದಿಷ್ಟು ಅಭ್ಯಾಸ ಆದ ಮೇಲೆ ಮುಂದಿನ ಹಂತ ಏನು ಅಂದರೆ ಆಸನಂ ಪತಂಜಲಿ ಮಹರ್ಷಿಗಳ ಶಬ್ದ ಸೂತ್ರ ಬಳಿತಾರೆ ಸ್ಥಿರ ಸುಖಮಾಸನಂ ಆಸನ ಅಂದರೆ ಏನು ನೀವು ಸ್ಥಿರವಾಗಿ ಕುಳಿತುಕೊಳ್ಳುವುದು ಅದಕ್ಕೆ ಆಸನ ಅಂತ ಹೆಸರು ಯಾಕೆ ಸ್ಥಿರವಾಗಿ ಕುಳಿತುಕೊಳ್ಳೋದು ಅಂದರೆ ಕೆಲವು ಜನ ನೋಡಿ ಅವ್ರು ಕುಳಿತುಕೊಂಡ್ರೆ ಅವ್ರು ಕುಳಿತಿದ್ದಾರೋ ಮಲಗಿದ್ದಾರೋ ನಿಂತಿದ್ದಾರೋ ಅಂತಲೇ ಗೊತ್ತಾಗೋದಿಲ್ಲ ಇನ್ನು ಕೆಲವು ಜನ ಕುಳಿತರೆ ಒಂಥರ ಶೇಷ ಶಯನ ಹೀಗೆ ಹೇಳ್ತಾರಲ್ಲ ನಿಮ್ಮ ಪಾದ ನಮ್ಮನೆಯವರಿಗೆ ಬೆಳೆಸಬೇಕು ಅಂತ ಹಾಗೆ ಪಾದ ಬೆಳೆಸ್ಬಿಡ್ತಾರೆ ಪಕ್ಕದ ಮನೆಯವರಿಗೆ ಹಿಂಗೆ ಹೀಗೆ ಅಂತ ಇದು ಕುಳಿತುಕೊಳ್ಳುವ ಕ್ರಮ ಅಲ್ಲ ಸ್ಥಿರ ಸುಖಂ ಸ್ಥಿರವಾದ ಸುಖ ಹಾಗಾಗಿ ಇದ್ರ ಬಗ್ಗೆ ಯಾಕೆ ಇಷ್ಟು ಹೇಳ್ತೇನೆ ಅಂದರೆ ಸರಿಯಾಗಿ ಕುಳಿತುಕೊಳ್ಳುವುದು ಅಭ್ಯಸ್ತವಾದಾಗ ಮಾತ್ರ ಮುಂದಿನ ಪ್ರಾಣಾಯಾಮ ಅನ್ನೋದು ಸ್ವಾಧೀನ ಆಗುತ್ತೆ ಹಾಗೆಲ್ಲದೇ ಇದ್ದರೆ ನೀವು ಪ್ರಾಣಾಯಾಮ ಮಾಡಲಿಕ್ಕಾಗೋದಿಲ್ಲ ಮಾಡಿದರೂ ಸಹ ಸತ್ಪರಿಣಾಮಕ್ಕಿಂತ ದುಷ್ಪರಿಣಾಮ ಹೆಚ್ಚಾಗಿಬಿಡುತ್ತೆ ಅದಕ್ಕೋಸ್ಕರ ಪತಂಜಲಿ ಮುನಿಗಳು ಹೇಳೋದೇನೆ ಸ್ಥಿರ ಸುಖಂ ನಿನಗೆ ಸರಿಯಾಗಿ ಕುಳಿತುಕೊಂಡು ಇದ್ದಾಗ ಸುಖ ಆಯಿತು ಅಂತ ಅನಿಸ್ತಿದ್ರೆ ನೀನು ಕುಳಿತು ಸರಿಯಾಗಿದೆ ನೀನು ಯಾವ್ಯಾವುದೋ ಭಂಗಿಯಲ್ಲಿ ಕುಳಿತುಕೊಂಡು ಸುಖ ಆಯಿತು ಅಂದರೆ ಅದು ಅದು ಕುಳಿತುಕೊಳ್ಳುವಿಕೆ ಅಲ್ಲ ಹಾಗಾಗಿ ಸ್ಥಿರ ಸುಖಮಾಸನ ಸ್ಥಿರವಾಗಿ ಕುಳಿತುಕೊಳ್ಳುವಿಕೆ ಇದು ಆಸನ ಆ ಸ್ಥಿರವಾಗಿ ಕುಳಿತುಕೊಳ್ಳುವುದು ಅನ್ನೋದಕ್ಕೆ ವಜ್ರಾಸನದಲ್ಲೂ ಕುಳಿತುಕೊಳ್ಬಹುದು ಪದ್ಮಾಸನದಲ್ಲೂ ಕುಳಿತುಕೊಳ್ಬೋದು ಚಕ್ಕಳ ಮೊಣಕ ಹಾಕಿ ಕುಳಿತುಕೊಳ್ಬೋದು ಆದರೆ ಸ್ಥಿರವಾಗಿ ಕುಳಿತುಕೊಳ್ಬೇಕು ಅಷ್ಟೇ ಅಷ್ಟು ಇದು ಯಾಕೆ ಹೇಳ್ತೇನೆ ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಸ್ಥಿರವಾದ ಸುಖವಾದ ಆಸನ ಅಲ್ಲ ಇದು ಅರ್ಧ ಉಪವೇಶನ ವಯೋಹಾನಿಯಿಂದ ಅನಿವಾರ್ಯವಾದಾಗ ಪ್ರಶ್ನೆ ಬೇರೆ ಇದನ್ನು ಹೇಳ್ತಾ ಇರೋದು ಯಾತಕ್ಕಿಂತ ಸಾಧನೆಯ ದಾರಿಯಲ್ಲಿ ಅಂದ ಮಾತ್ರಕ್ಕೆ ವಯಸ್ಸಾದವರು ಇದನ್ನು ಕೇಳ್ಕೊಂಡು ನಾಳೆಯಿಂದ ನಾನು ಹಾಗೆ ಮಾಡಬೇಕು ಅಂತ ಕೂತ್ಕೊಳ್ಳಿಕ್ಕೆ ಹೋಗಿ ಮಂಡಿ ಮಂಡಿನವನ್ನು ಹೆಚ್ಚು ಮಾಡ್ಕೊಳ್ಬಿಡಿ ದಯವಿಟ್ಟು ಅಷ್ಟು ಹಿನ್ನೆಲೆಯಲ್ಲಿ ಈ ಸರಿಯಾಗಿ ಕುಳಿತುಕೊಳ್ಳೋದು ಅದು ಹಾಸನ ಸರಿಯಾಗಿ ಆಗದೇ ಇದ್ದರೆ ಅದು ಹಾಸನ ಯಾಕೆಂದರೆ ತಮಾಷೆಗಳಿದೆ ನಮ್ಮಲ್ಲಿ ಯಾವುದಕ್ಕೆ ಅಕಾರ ಹೇಳಬೇಕು ಯಾವುದಕ್ಕೆ ಅಕಾರ ಹೇಳಬೇಕು ಅಂತಲೇ ಗೊತ್ತಿಲ್ಲ ತುಂಬ ಜನ ಹೇಳೋದನ್ನು ಕೇಳಿದ್ದೇನೆ ನಾನು ಬೆಳಗಾತ ಇದ್ದು ಹಾಸನ ಹಾಕ್ತೇನೆ ಅಂತ ನಾ ರೀ ಹಾಸನ ಹಾಕೋದಲ್ರಿ ಹಾಸನಕ್ಕೆ ಹೋಗೋದು ಅಂತ ಹ್ಞೂ ಹಾಂ ಹಾಸನಕ್ಕೆ ಹೋಗ್ತೇನೆ ಮತ್ತು ಹಾಸನ ಹಾಕೋದಕ್ಕೆ ಹಾಸನಕ್ಕೆ ಹೋಗ್ತೇನೆ ಅಂತಲೇ ಹೇಳ್ತಾರೆ ಮನೆಯಲ್ಲಿ ಹಕ್ಕಿ ಬೇಯಿಸಿ ಅನ್ನ ಮಾಡಿದ್ದಾರೆ ಅಂದರೆ ಏನಾಗುತ್ತೆ ಅಲ್ಲ ಹಾಗಾಗಿ ಇದೆಲ್ಲ ವಾಕ್ಷುಚಿತ್ತದಿಂದ ದೂರ ಆದಂತಹ ಶಬ್ದ ಪ್ರಯೋಗ ಅಷ್ಟು ಹಿನ್ನೆಲೆಯಲ್ಲಿ ಆ ಸ್ಥಿರ ಸುಖಂ ಆಸನಂ ಕುಳಿತುಕೊಳ್ಳೋದನ್ನು ಕಲಿರಿ ಅಂತ ಅಂದರೆ ಒಂದು ದೃಷ್ಟಿಯಲ್ಲಿ ನಮಗೆ ಇನ್ಸಲ್ಟು ಪತಂಜಲಿ ಮನೆಗೆ ಏನು ಹೇಳ್ತಾರೆ ನಿನಗೆ ನೆಟ್ಟು ಕುಳಿತುಕೊಳ್ಳೋದಕ್ಕೂ ಬರೋದಿಲ್ಲಯ್ಯ ಮೊದಲು ಅದನ್ನು ಅಭ್ಯಾಸ ಮಾಡು ಸತ್ಯವಾದ ಮಾತು ಒಂದು ಸಲ ಒಂದು ಆಸನದಲ್ಲಿ ಕುಳಿತರೆ ಕೊನೆ ಪಕ್ಷ ಒಂದು ಎರಡು ಮೂರು ತಾಸು ಹಾಗೇ ಕುಳಿತಿರ್ಬೇಕಪ್ಪ ಆಗ ನೋವಾಗಬಾರ್ದು ಸುಖ ಆಗಬೇಕು ನಮಗೆ ಹಾಗೆ ಅಭ್ಯಾಸ ಆದರೆ ಆ ಆಸನ ನಮ್ಮ ಮೈಗೂಡಿದೆ ಅಂತ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ನೀನು ಸರಿಯಾಗಿ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡು ಯಾಕೆ ಅಭ್ಯಾಸ ಮಾಡಬೇಕಂದ್ರೆ ಮುಂದಿನದು ಪ್ರಾಣಾಯಾಮ ಯಮ ನಿಯಮ ಆಸನ ಪ್ರಾಣಾಯಾಮ ನಾಲ್ಕನೇ ಹಂತಕ್ಕೆ ಬಂದ್ವಿ ನೋಡಿ ಇಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿವಿಚ್ಛೇದ ಪ್ರಾಣಾಯಾಮ ಇದಕ್ಕೆ ಅರ್ಥ ಏನು ಅಂದರೆ ತಸ್ಮಿನ್ ಸತಿ ಆ ಕುಳಿತುಕೊಳ್ಳುವುದು ಸರಿಯಾಗಿ ಅಭ್ಯಾಸವಾದ ಮೇಲೆ ನಿನ್ನ ಶ್ವಾಸ ಪ್ರಶ್ವಾಸಗಳು ಆಗ್ತಾ ಇರ್ತಾವಲ್ಲ ಅದನ್ನು ತಡೆದು ನಿಲ್ಲಿಸುವುದು ಪ್ರಾಣಾಯಾಮ ಅದಕ್ಕೋಸ್ಕರ ಇಲ್ಲಿ ಕರಾರು ವಾಕ್ಯ ಹೇಳ್ತಾರೆ ತಸ್ಮಿನ್ ಸತಿ ಕುಳಿತುಕೊಳ್ಳುವುದು ನಿನಗೆ ಸರಿಯಾಗಿ ಅಭ್ಯಾಸ ಆಗಿದೆಯೋ ಪ್ರಾಣಾಯಾಮ ಮಾಡೋದಕ್ಕೆ ಮುಂದಾಗು ಅದು ಅಭ್ಯಾಸ ಆಗಲಿಲ್ವೋ ಮಾಡಲಿಕ್ಕೆ ಹೋಗಬೇಡ ಯಾಕೆ ಕಾರಣ ಉಂಟು ಈ ಉದಾಹರಣೆಗೆ ಹೇಳಬೇಕು ಅಂದರೆ ಹೀಗೆ ಕುಳಿತು ನೀವು ಪ್ರಾಣಾಯಾಮ ಮಾಡಿದರೆ ಪೂರ್ತಿ ನೇರವಾಗಿ ವಾಯು ಒಳಕ್ಕೆ ಹೋಗುತ್ತೆ ಹೀಗೆ ಒಳಕ್ಕೆ ತೆಗೆದುಕೊಳ್ಳುವಂಥದ್ದು ಶ್ವಾಸ ಹೊರಕ್ಕೆ ಬಿಡುವುದು ಪ್ರಶ್ವಾಸ ಅಥವಾ ಉಚ್ಛ್ವಾಸ ನೀವು ಹೀಗೆ ಕುಳಿತು ಒಮ್ಮೆ ಒಳಕ್ಕೆ ಎಳ್ಕೊಂಡ್ರೆ ಒಳಗಡೆ ಹೋಗಿ ತುಂಬಿಕೊಳ್ಳುತ್ತೆ ಹಾಗೆ ನೀವು ಅದನ್ನು ಪೂರ್ತಿ ಹೊರಕ್ಕೆ ಚೆಲ್ಲಬಹುದು ನೇರವಾಗಿ ಕುಳಿತಾಗ ಪೂರ್ತಿ ಹೊರಕ್ಕೆ ಹೋಗುತ್ತೆ ಆದರೆ ನೀವು ಹೀಗೆ ಕುಳಿತುಕೊಳ್ಳೋ ಬದಲು ಹೀಗೆ ಕೂತ್ಕೊಂಡಿದ್ರೆ ಆಗ ನೀವು ಏನು ಬಿಡಬೇಕು ಅಂತ ಅಂದ್ಕೊಳ್ತೀರೋ ಇಪ್ಪತ್ತು ಪರ್ಸೆಂಟ್ ಒಳಗಡೆ ಹಾಗೇನೇ ಇರುತ್ತೆ ಅದು ಹಾಗಾಗಿ ಒಂದೊಂದು ಸಲ ನೀವು ಶ್ವಾಸೋಚ್ಛ್ವಾಸ ಮಾಡಬೇಕಿದ್ರೂ ಸಹ ಮೊದಲು ತೆಗೆದುಕೊಂಡಂತಹ ಗಾಳಿ ನಿಮ್ಮ ದೇಹದಲ್ಲಿ ಇದ್ದು ಇದ್ದು ಆಮೇಲೆ ಅದೇ ಬೇರೆ ಹೆಸರನ್ನು ಕರೆಸ್ಕೊಳುತ್ತೆ ಗ್ಯಾಸ್ ವಾಯು ಪ್ರಕೋಪ ಆರೋಗ್ಯ ಕೆಡುತ್ತೆ ಅದರಿಂದ ಅದಕ್ಕೋಸ್ಕರಲ್ಲೇ ಸರಿಯಾಗಿ ಕುಳಿತುಕೋ ಸರಿಯಾಗಿ ಕುಳಿತುಕೊಳ್ಳೋದು ಅಭ್ಯಾಸ ಆದಮೇಲೆ ಪ್ರಾಣಾಯಾಮಕ್ಕೆ ಹೋಗು ಹಾಂ ಆ ಪ್ರಾಣಾಯಾಮ ಏನು ಗತಿ ವಿಚ್ಛೇದ ಗತಿ ಅಂದರೆ ಸಂಚಾರ ಅದನ್ನು ತಡೆದು ನಿಲ್ಲಿಸಬೇಕು ಯಾಕೆ ಅಂದರೆ ಅಲ್ಲೊಂದು ಸ್ವಾರಸ್ಯ ಉಂಟು ಮತ್ತು ಪುನಃ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂದರೆ ನೀವು ನನ್ನನ್ನು ನೀವು ಯಾರೂ ಕೇಳೋದಿಲ್ಲ ಬೆಂಗಳೂರು ತುಂಬ ಜನ ಬೋರ್ಡ್ ಹಾಕ್ಕೊಂಡಿರ್ತಾರೆ ಇಲ್ಲಿ ಪ್ರಾಣಾಯಾಮದ ತರಗತಿಗಳನ್ನು ನಡೆಸಲಾಗುವುದು ತಿಂಗಳಿಗಿಷ್ಟು ಅಷ್ಟೇ ಅಲ್ವಾ ಇರ್ಬೋದು ಎಲ್ಲೋ ಬೆರಳಿಕೆ ಜನ ಸರಿಯಾಗಿ ಹೇಳ್ಕೊಡೋರು ಸಹ ಆದರೆ ಭಾಳಷ್ಟು ಜನ ಪ್ರಾಣಾಯಾಮದ ಹೆಸರಲ್ಲಿ ಇನ್ನೇನೋ ಮಾಡ್ಕೊಳ್ತಾರೆ ಹೇಗೆ ಅಂತ ಹಾಗಾಗಿ ಪ್ರಾಣಾಯಾಮಕ್ಕಿಂತ ಮೊದಲು ಏನುಂಟು ನಾಸಾಶುದ್ಧಿ ನಾಡಿ ಶುದ್ಧಿ ಅದಾದಮೇಲೆ ಅನುಲೋಮ ಪ್ರಾಣಾಯಾಮ ವಿಲೋಮ ಪ್ರಾಣಾಯಾಮ ಮತ್ತು ಪುನಃ ಪುನಃ ಅದರೊಳಗೆ ಒಂದು ಆರು ವಿಧಾನ ಉಂಟು ಸ್ವಲ್ಪ ಹೆಚ್ಚು ಕಡಿಮೆ ಇದಿಷ್ಟು ಅಭ್ಯಾಸ ಮಾಡಬೇಕು ಅಂತಾದರೆ ಅದಕ್ಕೆ ಸರಿಯಾದ ಸಮಯ ಬೇಕು ಮನಸ್ಸು ನೆಮ್ಮದಿಯಿಂದ ಇದ್ದಾಗ ಮಾಡಬೇಕು ಸರಿಯಾಗಿ ಕುಳಿತುಕೊಂಡು ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಪ್ರಾಣಾಯಾಮ ಮಾಡುವುದು ಅಲ್ಲ ಯಾಕೆ ಒಳಗಡೆ ಪ್ರಾಣ ಹೋಗಲಿಕ್ಕೆ ಜಾಗನೇ ಇರುವುದಿಲ್ಲ ಎಲ್ಲ ಊಟವೇ ತುಂಬಿಕೊಂಡಿರುತ್ತೆ ಹೌದು ತಾನೆ ಆದ್ದರಿಂದ ಬೆಳಗಾತ ಎದ್ದು ಮಾಡು ಅದು ಆಗದೇ ಇದ್ದರೆ ಸಾಯಂಕಾಲ ಸಾಯಂಕಾಲನೂ ಸಹ ತಿಂಡಿ ತಿಂದು ಮಾಡಬೇಡ ಮತ್ತೆ ಸಾಯಂಕಾಲ ಇರಲಿ ಅಲ್ಲೂ ಒಂದು ಐದು ತಾಸು ಗ್ಯಾಪ್ ಇರಲಿ ಅಲ್ವಾ ಆಗ ಮಾಡಿದಾಗ ಆ ಪ್ರಾಣಾಯಾಮದಿಂದ ವಾಯು ಅಂದರೆ ಪ್ರಾಣದ ನಿಯಂತ್ರಣ ಆದಾಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಒಂದಕ್ಕೊಂದು ಲಿಂಕ್ ಪ್ರಾಣವನ್ನೇ ನೀ ನಿಯಂತ್ರಿಸಲಿಕ್ಕೆ ಆಗದೇ ಇದ್ದರೆ ಮತ್ತು ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಇನ್ನೂ ಕಷ್ಟ ಹಾಗಾಗಿ ಪ್ರಾಣವನ್ನು ನಿಯಂತ್ರಿಸು ಪ್ರಾಣವನ್ನು ಅಂದರೆ ಇಲ್ಲೊಂದು ದೊಡ್ಡ ವೇದಾಂತದ ವಿಚಾರ ಉಂಟು ಆ ಪ್ರಾಣ ಹೊರಕ್ಕೆ ಹೋಗುವುದು ಮತ್ತು ಒಳಕ್ಕೆ ಹೋಗುವುದು ಉಂಟಲ್ಲ ನಾವು ಬರೀ ಉಸಿರಾಟ ಅಂತ ಹೇಳ್ತೇವೆ ಕನ್ನಡದಲ್ಲಿ ಆದರೆ ಅದು ಶಿವ ಶಿವಯರ ಐಕ್ಯ ರೂಪ ಜೀವಬ್ರಹ್ಮ ಐಕ್ಯವನ್ನು ಹೇಳುತ್ತೆ ಪ್ರತಿಯೊಂದು ಉಸಿರು ಸಹ ಎರಡನೇ ವಿಷಯ ಇದು ಮೂರನೇದು ನಾವು ಹುಟ್ಟಿದಾಗಿನಿಂದ ಕೊನೆಯ ಉಸಿರಿ ಇರುವವರೆಗೂ ಸಹ ಪ್ರಾಣದ ಮೂಲಕ ಮಾಡುವ ಜಪ ಉಂಟಲ್ಲ ಅದರ ಹೆಸರು ಉಸಿರಾಟದ ಜಪ ಅಜಪ ಜಪ ಅಂತ ಅಷ್ಟು ಜಪವನ್ನು ನಾವು ಇನ್ನು ಯಾವುದನ್ನೂ ಮಾಡೋದಿಲ್ಲ ನಾವು ಯಾಕೆ ಅಂದರೆ ಒಂದು ಸಣ್ಣ ಮ್ಯಾಥಮೆಟಿಕ್ಸ್ ಕ್ಲಾಸ್ ತಗೋಬಿಡ್ತೇನೆ ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಸಲ ಉಸಿರಾಟ ಮಾಡ್ತಾನೆ ನನ್ನ ಮುಂದಗಡೆ ಇದ್ದವರೆಲ್ಲರೂ ಸಹ ನನ್ನನ್ನು ಸೇರಿಸ್ಕೊಂಡು ಉಸಿರಾಡ್ತಾನೇ ಇದ್ದೇವೆ ನಾವು ಅಲ್ವಾ ಆದರೆ ನಾವು ಯಾವತ್ತಾರು ನಮ್ಮ ಉಸಿರಿನ ಬಗ್ಗೆ ವಿಚಾರ ಮಾಡ್ತೇವಾ ಒಂದು ದಿನಕ್ಕೆ ಎಷ್ಟು ಸಲ ಉಸಿರಾಟ ಮಾಡ್ತೇವೆ ಗೊತ್ತಿಲ್ಲ ಬೇಡ ಹೋಗಲಿ ಒಂದು ತಾಸಿಗೆ ಗೊತ್ತಿಲ್ಲ ಹೋಗಲಿ ಹೋಗಲಿ ನಾನೇ ಹೇಳಿಬಿಡ್ತೇನೆ ಒಬ್ಬ ಆರೋಗ್ಯವಂತ ಮನುಷ್ಯ ಸಾಮಾನ್ಯವಾಗಿ ಸರಿಯಾಗಿ ಉಸಿರಾಟ ಮಾಡ್ತಾನೆ ಅಂತಾದರೆ ನಾಲ್ಕು ಸೆಕೆಂಡಿಗೆ ಒಂದು ಉಸಿರಾಟ ಆಗುತ್ತೆ ಈಗ ಲೆಕ್ಕ ಹಾಕಿ ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಟ ಆಯಿತು ಹದಿನೈದು ಆಯಿತು ಅಲ್ವಾ ಹಾಂ ಒಂದು ನಿಮಿಷಕ್ಕೆ ಹದಿನೈದು ಆರೋಗ್ಯವಂತ ಮನುಷ್ಯ ನಾನು ಹೇಳ್ತಾ ಇರೋದು ಅಕಸ್ಮಾತ್ ಆಗಿ ಅಸ್ತಮಾ ಪೇಶೆಂಟು ಒಬ್ಬ ರೋಗಿ ಅವನಿಗೆ ನಾನು ಹೇಳೋ ಮಾತು ಅನ್ನೂ ಆಗೋದಿಲ್ಲ ಒಬ್ಬ ಆರೋಗ್ಯವಂತನಾದಂಥ ಮನುಷ್ಯ ಸಾಮಾನ್ಯವಾಗಿ ಪ್ರಾಣಾಯಾಮನೂ ಅಭ್ಯಾಸ ಮಾಡಲಿಲ್ಲ ಏನೂ ಇಲ್ಲ ಆರೋಗ್ಯವಂತನಾಗಿದ್ದಾನೆ ಅವನು ಉಸಿರಾಟ ಮಾಡ್ತಾನೆ ಆದರೆ ಹೇಗೆ ಅಂತಂದರೆ ಒಂದು ಉಸಿರಾಟಕ್ಕೆ ನಾಲ್ಕು ನಿಮಿಷ ನಾಲ್ಕು ಸೆಕೆಂಡ್ ಸಾರಿ ನಾಲ್ಕು ಸೆಕೆಂಡ್ ಅಲ್ಲಿಗೆ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟ ಆಯಿತು ಹದಿನೈದು ಸಲ ಆಯಿತು ಈಗ ಲೆಕ್ಕ ಹಾಕಿ ನಾನು ಬೀಜ ಕೊಡ್ತೇನೆ ನಿಮಗೆ ಅದನ್ನು ನೀವು ಬಿ ಭೂಮಿಯಲ್ಲಿ ಬಿತ್ತಬೇಕು ಸಾಧನೆಯ ಭೂಮಿಯಲ್ಲಿ ಹಾಂ ಹಾಗಿದ್ದರೆ ಒಂದು ತಾಸಿಗೆ ಎಷ್ಟು ಸಲ ಆಯಿತು ಒಂಬೈನೂರು ಬಾರಿ ಆಯಿತು ಹೌದು ತಾನೆ ಮೇಲೆ ಒಂದು ದಿನಕ್ಕೆಷ್ಟಾಯಿತು ಒಂದು ತಾಸು ಒಂಬೈನೂರು ಗುಣಿಸು ಇಪ್ಪತ್ನಾಲ್ಕು ಮಾಡಿ ಬರೋದು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಆಯಿತು ಅಲ್ವಾ ಆಯಿತು ಮೇಲೆ ತಿಂಗಳಕ್ಕೆ ಹೋಗಿ ಬೈಬೇಡಿ ನನ್ನನ್ನು ನೀವೇನು ತ್ರಿಶತಿನೇ ಉಪನ್ಯಾಸ ಮಾಡ್ತಿದ್ದೀರೋ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಿದ್ದೀರೋ ಅಂತ ಕೇಳಬೇಡಿ ನಮ್ಮದೇ ಹೇಳಿದ್ದೀನಿ ನಾನು ತಿಂಗಳ ಸಿಕ್ಕಿತ್ತು ಅಂದರೆ ವರ್ಷಕ್ಕೆ ಹೋಗಿ ವರ್ಷ ಸಿಕ್ಕಿತು ಅಂದರೆ ನೂರು ವರ್ಷಕ್ಕೆ ಹೋಗಿ ಯಾಕೆ ಎಷ್ಟು ಚಿರಂಜೀವತಿ ವರ್ಷ ಶತಮ್ ಜೀವತಿ ಅಲ್ವಾ ಹಾಂ ಈಗ ಇಲ್ಲೊಂದು ಸೂತ್ರ ಸಿಕ್ಕಿತ್ತು ನಮಗೆ ನಾವು ನಾಲ್ಕು ಸೆಕೆಂಡಿಗೆ ಒಂದು ಉಸಿರಾಟ ಮಾಡುವ ಬದಲು ಪ್ರಾಣಾಯಾಮದ ಮೂಲಕ ನಮ್ಮ ಉಸಿರ ಗತಿಯನ್ನು ನಿಯಂತ್ರಿಸೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಎಂಟು ಸೆಕೆಂಡಿಗೆ ಒಂದು ಉಸಿರಾಟ ಮಾಡೋದು ಅಂತ ಇಟ್ಕೊಳ್ಳಿ ಆಗ ಒಂದು ನಿಮಿಷಕ್ಕೆ ನಮ್ಮ ಉಸಿರಾಟ ಎಷ್ಟಾಯಿತು ಏಳಾಗತ್ತೆ ಆವಾಗ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಆಗಲ್ಲ ಅದು ಅರ್ಧ ಆಗ್ಬಿಡುತ್ತೆ ಅಲ್ವಾ ಹಾಂ ಯಾಕಿಷ್ಟು ಹೇಳ್ತಿದ್ದೇನೆ ಅಂದರೆ ಮನುಷ್ಯನ ಆಯುಷ್ಯದ ಪ್ರಮಾಣ ತೀರ್ಮಾನ ಆಗುವುದು ಹೊರಗಿನ ಕ್ಯಾಲೆಂಡರಿಂದ ಅಲ್ಲ ಒಳಗಿನ ಉಸಿರಾಟದ ಕ್ಯಾಲೆಂಡರ್ನಿಂದ ನೀವು ಎಷ್ಟು ಬೇಗ ಬೇಗ ಉಸಿರಾಡಿಬಿಡ್ತೀರೋ ಅಷ್ಟು ಬೇಗ ನಿಮ್ಮ ಆಯುಷ್ಯ ಏನಾಗುತ್ತೆ ಕಡಿಮೆ ಆಗುತ್ತೆ ನೀವು ಎಷ್ಟು ಕಡಿಮೆ ಉಸಿರಾಟ ಮಾಡ್ತೀರೋ ನಿಮ್ಮ ಆಯುಷ್ಯ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಐನೂರು ವರ್ಷ ಭೀಷ್ಮರು ಎಂಟುನೂರು ವರ್ಷ ಅಂತೆಲ್ಲ ಬದುಕಿ ಬಾಳಿದರು ಅಂತ ನಾವು ಕೇಳ್ತೇವಲ್ವಾ ಕಾರಣ ಏನು ಕೇಳಿದರೆ ಇದೇ ಪ್ರಾಣಾಯಾಮ ಹಾಗಾಗಿ ಪ್ರಾಣಾಯಾಮ ಎನ್ನುವಂಥದ್ದು ಅದು ದೀರ್ಘಾಯುಷ್ಯಕ್ಕೂ ಸಹ ಕಾರಣ ಆಗುವಂಥದ್ದು ನೋಡಿ ಮಹರ್ಷಿಗಳು ಒಂದು ವಿಚಾರವನ್ನು ಹೇಳಬೇಕಿದ್ರೆ ಅದರ ಜೊತೆ ಜೊತೆಗೆ ನಮಗೆ ಅನುಕೂಲ ಆಗಲಿಲ್ಲ ಎಷ್ಟೆಲ್ಲ ವಿಷಯವನ್ನು ಹೇಳ್ತಾರೆ ಹಾಗಾಗಿ ಇಂತಹ ಪ್ರಾಣಾಯಾಮದಿಂದ ನಿನಗೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಹೇಳದೇ ಇರುವ ರಹಸ್ಯ ಏನು ಅಂದರೆ ನಿನ್ನ ಆಯುಷ್ಯ ವೃದ್ಧಿ ನೀವು ಮುಂದುವರೆದು ಹೋಗಿ ಹನ್ನೆರಡು ಸೆಕೆಂಡಿಗೆ ಒಂದು ಉಸಿರಾಟ ಮಾಡಿದೆ ಅಂತ ಇಟ್ಕೊಳ್ಳಿ ಎಷ್ಟು ವರ್ಷ ಆಯಿತು ನಿಮ್ಮದು ನೂರು ವರ್ಷ ಬಾಳುವವನು ಮುನ್ನೂರು ವರ್ಷ ಬದುಕ್ತಾನೆ ಅಲ್ವಾ ಹೊರಗಿನ ಕ್ಯಾಲೆಂಡರು ನೂರು ವರ್ಷ ಅಂತ ಹೇಳ್ತೇವಲ್ಲ ನಾವು ಅದು ಮುನ್ನೂರು ವರ್ಷ ಆಗಿರುತ್ತೆ ಯಾಕೆಂದರೆ ಅವನು ಒಳಗಿನ ಕ್ಯಾಲೆಂಡರ್ ಇನ್ನೂ ಸಹ ಎಷ್ಟಾಗಿರುತ್ತೆ ನೂರೇ ವರ್ಷ ಆಗಿರುತ್ತೆ ಹಾಗಾಗಿ ಆ ಗತಿ ವಿಚ್ಛೇದ ಗತಿಯನ್ನು ತಡೆದು ನಿಲ್ಲಿಸಿದಾಗ ಅದಕ್ಕೋಸ್ಕರ ಯೋಗಿಗಳಾದರೂ ಏನು ಮಾಡ್ತಾರೆ ಎಷ್ಟೋ ನಿಮಿಷಗಳವರೆಗೂ ಸಹ ಆ ಉಸಿರನ್ನು ಹಾಗೆಯೇ ತಡೆದು ನಿಲ್ಲಿಸ್ಬಿಡ್ತಾರೆ ಎಷ್ಟೆಷ್ಟು ಹೊತ್ತು ತಡೆದು ನಿಲ್ಲಿಸ್ತೀರೋ ಅಷ್ಟೆಷ್ಟು ಆಯುಷ್ಯ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಯಿತು ಅಂತ ಅರ್ಥ ದಯವಿಟ್ಟು ಇದನ್ನು ಕೇಳಿಕೊಂಡು ನಾಳೆ ನಾಳೆಯಿಂದನೇ ಈ ಕೆಲಸಕ್ಕೆ ಮುಂದಾಗಬೇಡಿ ಕೈ ಜೋಡಿಸಿ ಹೇಳ್ತೇನೆ ಆಮೇಲೆ ನಿಮ್ಮ ಮನೆ ಮಂದಿ ಎಲ್ಲ ನನ್ನನ್ನು ಹುಡ್ಕೊಂಡು ಬಂದಾರು ಹೇಗೆ ಅಂತ ಇದು ಸಾಧನೆಯನ್ನು ಅಪೇಕ್ಷಿಸುವಂಥದ್ದು ಅದನ್ನು ನಾವು ಮರಿಬಾರ್ದು ಪ್ರಾಥಮಿಕ ಹಂತದಲ್ಲೆಲ್ಲ ತುಂಬ ಇದೆಲ್ಲ ನಿಧಾನವಾಗಿ ಆಗಬೇಕಾದ್ದು ಅದರ ಜೊತೆಗೆ ಹಾರ್ಟ್ ಪೇಷಂಟ್ಗಳಾದವರು ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವೈದ್ಯರ ಸಲಹೆ ಮೇರೆಗೆ ಮಾಡಬೇಕು ಅಷ್ಟೇ ಹೊರತು ಈ ಉಪನ್ಯಾಸದಿಂದ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಯಾಕೆಂದರೆ ಆಗಿಯೇ ಕೆಲವು ಪ್ರಾಣಾಯಾಮಗಳನ್ನು ಅವರು ತಿಳಿಸ್ತಾರೆ ಅದನ್ನು ನಾನು ಸೇರಿಸಬೇಕು ಯಾಕೆ ಹೇಳಿದೆ ಕೇಳಿದರೆ ಪ್ರಾಣಾಯಾಮದಿಂದ ಅದು ಮನಸ್ಸು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆಯುಷ್ಯ ವೃದ್ಧಿಯೂ ಆಗ್ತದೆ ಅನ್ನೋದನ್ನು ಆನುಷಂಗಿಕವಾಗಿ ಸಾಂದರ್ಭಿಕವಾಗಿ ನಿಮ್ಮ ಮುಂದೆ ಇರಿಸಿದ್ದೇನೆ ಅಷ್ಟು ಹಿನ್ನೆಲೆಯಲ್ಲಿ ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ಪ್ರಾಣದ ಆಯಾಮ ಅಂದರೆ ನಿಯಂತ್ರಣದಲ್ಲಿ ಇರಿಸ್ಕೊಳ್ಳುವಂಥದ್ದು ಉಸಿರಾಟವನ್ನು ನಿಯಂತ್ರಣದಲ್ಲಿ ಇರಿಸ್ಕೊಳುವಂಥದ್ದು ನಮ್ಮ ಉಸಿರಾಟವನ್ನು ನಾವು ಯಾರೂ ಸಹ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಿಲ್ಲ ಹಾಗಾಗಿ ನಮಗೆ ಅದ್ರ ಬಗ್ಗೆ ಎಚ್ಚರಿಕೆಯೇ ಇಲ್ಲ ನಾವು ಪ್ರಪಂಚದ ಎಲ್ಲವುದನ್ನೂ ನೆನ್ಪಿಟ್ಕೊಳ್ತೇವೆ ಅದನ್ನು ನಾನು ಉಸಿರಾಡ್ತಾ ಇದ್ದೇನೆ ಅನ್ನೋದನ್ನು ಮಾತ್ರ ಮರೆತು ಬಿಡ್ತೇವೆ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಆ ಪ್ರಾಣ ನಾವು ಮರೆಯುವಂಥದ್ದಲ್ಲ ಅದರ ಹೆಸರೇ ಅಜಪ ಅಜಪ ಒಂದು ಸಲ ಅದು ಹೊರಕು ಹೋಗಬೇಕಿದ್ರೆ ಮತ್ತೆ ಒಳಗೆ ಬರಬೇಕಿದ್ರೆ ಒಂದು ಅವ್ಯಕ್ತಿ ವಾದಂತಹ ಶಬ್ದ ನಾದವನ್ನು ಉಚ್ಚಾರ ಮಾಡುತ್ತೆ ಅದನ್ನೇ ಸೋಹಂ ಸೋಹಂ ಅಂತ ಸೋಹಂ ಅದನ್ನು ರಿವರ್ಸ್ ಮಾಡಿದರೆ ಅಹಂ ಸಹ ಅಹಂ ಸಹ ಅಂತ ಹಕಾರ ಎನ್ನುವುದು ಅದು ಪಾರ್ವತಿಯ ವಾಚಕ ಸಕಾರ ಎನ್ನುವುದು ಶಿವನ ವಾಚಕ ಅಲ್ಲಿ ಏನಾಯ್ತು ಶಿವಶಿವರ ಐಕ್ಯವನ್ನು ಹೇಳುವಂತಹದ್ದು ಪ್ರತಿಯೊಂದು ಉಸಿರಾಡು ಅದಕ್ಕೋಸ್ಕರ ನಾನು ಹೇಳಿದೆ ನಮ್ಮ ಇಡೀ ಬದುಕಿನ ಉದ್ದದಲ್ಲೂ ಸಹ ಆಯುಷ್ಯದ ಅವಧಿಯಲ್ಲಿ ಈ ಸೋಹಂ ಜಪವನ್ನು ಮಾಡಿದಷ್ಟು ಇನ್ಯಾವ ಜಪವನ್ನು ನಾವು ಮಾಡೋದಿಲ್ಲ ಹಾಗಾಗಿ ಬೇರೆ ಜಪದ ಬಗ್ಗೆ ಎಚ್ಚರ ಇದ್ದಾರೂ ಇರಲಿ ಬಿಟ್ಟಾದರೂ ಬಿಡಲಿ ಅಜಪ ಜಪದ ಬಗ್ಗೆ ಎಚ್ಚರ ಇರಬೇಕು ನಂದಲ್ಲ ಮಾತು ಭಾರತ ಭೂಷಣ ಅಂತ ಉತ್ ಉತ್ತರ ಭಾರತ ಒಬ್ಬ ಪ್ರಸಿದ್ಧ ಶ್ರೀವಿದ್ಯಾ ಉಪಾಸಕರು ಲಲಿತಾ ಸಹಸ್ರನಾಮಕ್ಕೆ ಹಿಂದಿಯಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ ಅವರು ಈ ಮಾತನ್ನು ಬರೀತಾರೆ ಅವ್ರ ಒಂದು ಪ್ರಶ್ನೆ ಕೇಳ್ತಾರೆ ಈ ಪ್ರಪಂಚಕ್ಕೆ ಬಂದ ತಕ್ಷಣ ಯಾರಾದರೂ ಜಪ ಮಾಡ್ತಾರಾ ಇಲ್ಲ ಇನ್ನು ಮುಂದೆ ಕೇಳ್ತಾರೆ ತಾಯಿಯ ಗರ್ಭದಲ್ಲಿರುವಾಗಲೇ ಈ ಜಪವನ್ನು ಪ್ರತಿಯೊಂದು ಜೀವಿಯು ಪ್ರಾರಂಭಿಸ್ತದೆ ಮಗು ಉಸಿರಾಟ ಮಾಡುತ್ತಲ್ವಾ ಕೊನೆಗೆ ಉಸಿರು ನಿಂತು ಹೋಗುವವರೆಗೂ ಸಹ ಶುಚಿಯೋ ಅಶುಚಿಯೋ ಮನೆಯಲ್ಲಿದ್ದಾನೋ ಆಫೀಸಲ್ಲಿದ್ದಾನೋ ದಾರಿಯಲ್ಲಿದ್ದಾನೋ ಟ್ರಾವೆಲ್ ಮಾಡ್ತಾ ಇದ್ದಾನೋ ಆದರೆ ಈ ಜಪ ಮಾತ್ರ ನಡೀತಾನೇ ಇರ್ತದೆ ಅದೇ ಅಜಪ ಜಪ ಜಪಿಸದೇ ಇದ್ದರೂ ಜಪ ಆದ್ದರಿಂದ ಅಜಪ ಜಪ ಇದ್ದ ಈ ಅಜಪ ಜಪ ಉಂಟಲ್ಲ ಮನುಷ್ಯನಿಗೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ ಅದರ ಬಗ್ಗೆ ಸದಾ ಎಚ್ಚರಿಕೆಯಿಂದ ಆ ಎಚ್ಚರಿಕೆಯಿಂದ ಇದ್ದರೆ ಆ ಜಪ ಇವನದ್ದಾಯಿತು ಮೈ ಮರೆತರೆ ಅವನದು ಅಲ್ಲ ಅಲ್ಲಿ ಏನು ಹೇಳಿದಂಗಾಯಿತು ನಿನ್ನ ಉಸಿರಾಟದ ಬಗ್ಗೆ ಸದಾ ಒಂದು ಗಮನ ಕೊಟ್ಟಿರು ಅಂತ ಪ್ರಾಣಾಯಾಮ ಹಾಗಾಗಿ ನಾಲ್ಕನೇದಾಯಿತು ಮೇಲೆ ಮುಂದಿನದು ಪ್ರತ್ಯಾಹಾರ ಪ್ರತ್ಯಾಹಾರ ಅಂದರೆ ನೋಡಿ ನಮ್ಮ ಕಣ್ಣು ಒಂದು ವಸ್ತುವಿನ ಕಡೆಗೆ ಹೋಗಿದ ತಕ್ಷಣ ಮನಸ್ಸು ವಿಚಾರ ಮಾಡುತ್ತೆ ಕಿವಿ ಕೇಳಿದ ತಕ್ಷಣ ಅದ್ರ ಬಗ್ಗೆ ಮನಸ್ಸು ವಿಚಾರ ಮಾಡುತ್ತೆ ಅಲ್ವಾ ಏನೋ ತಗಲಿತು ಚರ್ಮಕ್ಕೆ ಈ ಎಲ್ಲ ಇಂದ್ರಿಯಗಳು ಹೊರಮುಖವಾಗಿ ವಸ್ತುಗಳತ್ತ ಹೋಗ್ತಾ ಇರುತ್ತವೆ ಆ ವಸ್ತುವಿಗೂ ಇಂದ್ರಿಯಗಳಿಗೂ ಒಂದು ಸಂಬಂಧ ಉಂಟಾಗಿಬಿಡುತ್ತೆ ಆ ಸಂಬಂಧವನ್ನು ಕಡಿದು ಹಾಕುವುದೇ ಪ್ರತ್ಯಾಹಾರ ಸ್ವವಿಷಯ ಅಸಂಪ್ರೋ ಅಸಂಪ್ರಯೋಗೇ ಚಿತ್ತಸ್ವರೂಪಾನುಕಾರ ಇವ ಇಂದ್ರಿಯಾಣ ಪ್ರತ್ಯಾಹಾರ ತಾತ್ಪರ್ಯ ಏನು ಅಂದರೆ ವಸ್ತುಗಳಿಂದ ಇಂದ್ರಿಯಗಳನ್ನು ಎಳೆದು ನಿಲ್ಲಿಸೋದು ಅಂದರೆ ವಸ್ತುಗಳತ್ತ ಇಂದ್ರಿಯಗಳು ಹೋಗಬಾರ್ದು ಆಮೆ ಇರುತ್ತಲ್ಲ ಹೀಗೆ ನೀರ ಸಂಚಾರ ಮಾಡ್ತಾ ಇರುತ್ತೆ ಸುಮ್ಮನೆ ಒಂದು ಸಣ್ಣ ಕಲ್ಲು ಇರಿಸ್ತೀರಿ ಅದ್ರ ಮೇಲೆ ತಕ್ಷಣ ತನ್ನ ಕೈಕಾಲನ ಮುಲ್ಲ ಏನು ಮಾಡುತ್ತೆ ಚಿಪ್ಪಿನ ಒಳಗೆ ಸೇರಿಸ್ಕೊಬಿಡುತ್ತದೆ ಅದು ಹಾಗೆಯೇ ಈ ಇಂದ್ರಿಯಗಳು ಎನ್ನುವಂತಹವುಗಳನ್ನು ಮನಸ್ಸಿನಲ್ಲಿಯೇ ನಿಲ್ಲಿಸ್ಬಿಡು ತುಂಬ ಕಷ್ಟ ಇಂದ್ರಿಯಗಳು ವಿಷಯಗಳತ್ತ ಹೋಗುವುದನ್ನು ತಡಿಬೇಕು ಹಾಗೆ ಹೋಗುವುದನ್ನು ತಡಿಬೇಕು ಅಂದರೆ ಬರೀ ಇಂದ್ರಿಯಗಳನ್ನು ನಾ ಕಣ್ಣು ಬಿಟ್ಟೆ ಇಂದ್ರಿಯಗಳತ್ತ ಹೋಗಲಿಲ್ಲ ಅಂದರೆ ಆಗೋದಿಲ್ಲ ಯಾಕೆಂದರೆ ನೋಡಿದ್ದನ್ನು ಮನಸ್ಸು ಮೇಲಕ್ಕೆ ಹಾಕತ್ತೆ ಅದಕ್ಕೋಸ್ಕರ ಏನು ಮಾಡೋದು ಮನಸ್ಸುಂಟಲ್ಲ ಅದನ್ನೇ ತಡೆದು ನಿಲ್ಲಿಸು ಮನಸ್ಸು ತಡೆದು ನಿಂತು ಬಿಟ್ಟರೆ ಇಂದ್ರಿಯಗಳು ಹೋಗೋದನ್ನು ಬಿಟ್ಬಿಡ್ತವೆ ಯಾಕೆಂದರೆ ಇಂದ್ರಿಯಗಳಿಗೆಲ್ಲ ಅದೇ ರಾಣಿ ಹಾಗಾಗಿ ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಹೋಗುತ್ತೆ ಈ ಇಂದ್ರಿಯಗಳು ಯಾವಾಗಲೂ ಮನಸ್ಸಿಗೆ ಸಪ್ಲೈ ಮಾಡ್ತಾ ಇರ್ತವೆ ವಿಷಯವನ್ನು ಹಾಗೆ ಅಂತ ಇಂದ್ರಿಯಗಳು ಅದನ್ನು ಅನುಭವಿಸೋದಿಲ್ಲ ವಿಷಯ ಸುಖವನ್ನು ಇವು ಕೇವಲ ದ್ವಾರಗಳು ಇಂದ್ರಿಯಗಳತ್ತ ಹೋಗೋದು ಅದನ್ನು ತಂದು ಮನಸ್ಸಿಗೆ ಕೊಡೋದು ಇದು ಎಂಜಾಯ್ ಮಾಡೋದು ಸಣ್ಣ ಉದಾಹರಣೆ ಕೊಡ್ತೇನೆ ಮೈಸೂರು ಪಾಕ ತಿಂತೀರಿ ತಿನ್ನೋದು ರಸನೇಂದ್ರಿಯದಿಂದ ನಾಲಿಗೆಯಿಂದ ಆಹಾ ಅಂತ ಉದ್ಗಾರ ತೆಗೆಯೋದು ಮನಸ್ಸು ಅಲ್ವಾ ಆ ರುಚಿಯನ್ನು ಆಸ್ವಾದನೆ ಮಾಡೋದು ಮನಸ್ಸು ಏನೋ ತಾಕಿತು ಒಳ್ಳೆ ಸ್ವೆಟ್ರು ಆಹಾ ಏನು ಸುಖ ಆಯಿತು ಹಾಕ್ಕೊಂಡಾಗ ಅಂತ ಅಲ್ವಾ ಹಾಗಾಗಿ ಇಂದ್ರಿಯಗಳ ಮೂಲಕ ಸುಖವನ್ನು ಅನುಭವಿಸುವುದು ಯಾವುದು ಮನಸ್ಸು ಆದ್ದರಿಂದ ಆ ಮನಸ್ಸನ್ನೇ ನಿಗ್ರಹಿಸಿಬಿಟ್ರೆ ನೀನು ಒಂಥರ ಈ ಫ್ಯೂಜನ್ನು ಆಫ್ ಮಾಡಿಬಿಟ್ರೆ ಹಂಗೆ ಹೆಂಗಾಗುತ್ತಲ್ಲ ಕರೆಂಟ್ ಮನೆಯಲ್ಲಿ ಇರೋದಿಲ್ಲ ಹಾಗಾಗ್ಬಿಡುತ್ತೆ ಅದನ್ನೇ ನೀನು ನಿಗ್ರಹಿಸದೆ ಕೇವಲ ಇಂದ್ರಿಯಗಳನ್ನಷ್ಟೇ ನೀನು ತಡಿತೀನಿ ಅಂತ ಹೊರಟ್ರೆ ಗೋಡೆ ಒಳಗಡೆ ಇಲಿಗಳನ್ನು ತುಂಬಿ ಪ್ಲಾಸ್ಟರ್ ಮಾಡ್ದಂಗೆ ಇರುತ್ತೆ ಗೀತೆಯಲ್ಲೂ ಭಗವಂತ ಇದೇ ಮಾತನ್ನು ಹೇಳ್ತಾನೆ ಹಾಗಾಗಿ ಇಂದ್ರಿಯಗಳನ್ನು ತಡೆಯಬೇಕಿದ್ರೆ ಆ ಇಂದ್ರಿಯಗಳ ಹಿಂದಿರುವಂಥ ಮನಸ್ಸನ್ನು ಸಾಧ್ಯವಾದಷ್ಟು ನಿಗ್ರಹಿಸು ಅದನ್ನು ನಿಗ್ರಹಿಸಬೇಕು ಅಂದರೆ ಮತ್ತೆ ಏನು ಮಾಡಬೇಕು ಅಂದರೆ ಮುಂದಿನ ವಿಷಯ ಧಾರಣ ಲೌಕಿಕ ವಿಷಯಗಳಿಂದ ತಪ್ಪಿಸಿ ನೀನು ಅದನ್ನು ಧಾರಣ ದೇಶಬಂಧ ಚಿತ್ತಸ್ಯ ಧಾರಣ ಗೊತ್ತಾದ ಒಂದು ವಿಷಯನ ವಿಷಯದತ್ತ ಮನಸ್ಸನ್ನು ಹರಿಸು ಗೊತ್ತಾದ ಒಂದು ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸು ಅದು ಧಾರಣ ಈ ಪ್ರತ್ಯಾಹಾರದವರೆಗೆ ಇವೆಲ್ಲವೂ ಸಹ ಬಾಹ್ಯವಾದಂಥ ಸಾಧನಗಳು ಮುಂದಿನದು ಅಂತರಂಗ ಸಾಧನ ಧಾರಣ ಮತ್ತು ಧ್ಯಾನ ಮತ್ತು ಸಮಾಧಿ ಈ ಮೂರು ಹಾಗಾಗಿ ಇವತ್ತಿನ ಈ ಸಮಯದವರೆಗೆ ಅಂತೂ ಇಂತೂ ಅಷ್ಟಾಂಗ ಯೋಗದಲ್ಲಿ ಬಾಹ್ಯ ಸಾಧನೆಗಳಂತಹ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಸ್ಥೂಲವಾಗಿ ಇಲ್ಲಿಯವರಿಗೆ ಬಂದು ನಾವು ನಿಂತಿದ್ದೇವೆ ನಾಳೆ ಆರು ಗಂಟೆ ಸೇರಿದಾಗ ಧಾರಣ ಧ್ಯಾನ ಮತ್ತು ಸಮಾಧಿ ಮತ್ತೆ ಮುಂದುವರೆದು ಭಾಗವನ್ನು ಚಿಂತನೆ ಮಾಡೋಣ ನಾಳೆ ಈ ಸರಣಿಯ ಕೊನೆಯ ಚಿಂತನೆ ಪ್ರಾಯಶಃ ನಾಳೆ ಇದು ಮುಗೀತದೆ ಈ ನಾಮದ ಅರ್ಥ ನಾನು ನಿನ್ನೆನೇ ಹೇಳಿದ್ದೇನೆ ನಾಳೆನೂ ಮುಗಿದೆ ಇದ್ದರೆ ಇದೇ ಉತ್ತರ ಅಂತ ಹೇಳಿದ್ದೇನೆ ಅದನ್ನು ಮನಸ್ಸಿಗೆ ತಂದ್ಕೊಳ್ಳಿ ನಾಳೆ ದಿವಸ ಈ ಅಂತರಂಗ ಸಾಧನೆಯ ಸ್ವರೂಪವನ್ನು ಯಥಾಮತಿ ಚಿಂತನೆ ಮಾಡೋಣ ಅಲ್ಲಿವರೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು